ಎಲ್ರಿಗೂ ನಮಸ್ಕಾರ ಅಗೇನ್ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ದ ಸೆಕೆಂಡ್ ಸೆಷನ್ ಆಫ್ ದಿಸ್ ವೆಬಿನಾರ್ ಸ್ಪೆಷಲಿ ಫಾರ್ ಡಯಟ್ ಫ್ಯಾಕಲ್ಟಿ ಆಫ್ ಕರ್ನಾಟಕ ಬಹಳ ಸಂತೋಷ ಆಗ್ತಿದೆ ನಮ್ಗೆ ಈ ಸಂದರ್ಭದಲ್ಲೂ ನೀವು ಇಷ್ಟೊಂದು ಜನ ಇದ್ರಲ್ಲಿ ಅಹ್ ಭಾಗವಹಿಸ್ತಿರೋದು ಇವತ್ತಿನ ದಿನ ನಮ್ಮ ಜೊತೆಗೆ ಮಂಜುಳಾ ನಂಜುಂಡಯ್ಯ ಅವರು ಸೇವಾ ಇನ್ ಆಕ್ಷನ್ ಅನ್ನೋ ಸಂಸ್ಥೆನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸುಮಾರು ಮೂವತ್ತೈದು ವರ್ಷದಿಂದ ಅವ್ರಿಗೆ ಐಇ ಡಿ ಕಾಲದಿಂದಾನೆ ಅವರು ಇನ್ಕ್ಲೂಸಿವ್ ಎಜುಕೇಶನ್ ಅಲ್ಲಿ ಬಹಳ ತೊಡಗಿಸ್ಕೊಂಡು ಹ್ಮ್ ಸೇವೆ ಸಲ್ಲಿಸ್ತಾ ಬರ್ತಿದ್ದಾರೆ ಆ ಅವರು ಈಗ ಸಮಗ್ರ ಶಿಕ್ಷಣದಲ್ಲಿ ಇ ಸಿ ಮೆಂಬರ್ ಕೂಡ ಆಗಿದ್ದಾರೆ ಬಹಳ ಸಂತೋಷ ನಮ್ಗೆ ಅವರು ಒಪ್ಕೊಂಡು ಈ ವೆಬಿನಾರ್ ನ ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಅವ್ರ ಜೊತೆಗೆ ಬೃಂದಾರಾವ್ ಅನ್ನೋರು ಇದಾರೆ ಬಹಳಷ್ಟು ಜನಕ್ಕೆ ನಿಮ್ಗೆ ಬೃಂದಾವ್ರು ಪರಿಚಯ ಇದ್ದಾರೆ ಬೃಂದಾನು ಈಗ ಒಂದು ಏಳೆಂಟು ವರ್ಷದಿಂದ ಇನ್ಕ್ಲೂಸಿವ್ ಎಜುಕೇಶನ್ ಅಲ್ಲಿ ಸಾಕಷ್ಟು ಅಹ್ ಕೆಲ್ಸ ಮಾಡ್ತಾ ಬರ್ತಿದ್ದಾರೆ Uh, so i invite uh, manjula and brinda to take over thank you both very much for accepting this invitation and uh, conducting this uh, webinar over to you manjula and brinda uh, myly just before manjula and brinda start hello uh, isala um, we have created a webinar so attendees will not be able to speak we cannot hear you uh, there is a question and answer and a chat that you can uh, use also uh, when when it is when when they ask you questions and it's time to chat please raise your hands and we will unmute you for you to, to be able to chat we have done this because a uh, uh, disturbance and it will be clear for all participants to hear thank you so much uh, manjula please ಸೊ ಎಲ್ರಿಗೂ ನಮಸ್ಕಾರ ಇಂದು ನಾವು ಒಳಗೊಳ್ಳುವ ಶಿಕ್ಷಣ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದೀವಿ ಉದ್ದೇಶಗಳು ಈ ರೀತಿ ಇವೆ ಸೊ ಒಳಗೊಳ್ಳುವ ಸಂಪನ್ಮೂಲಗಳ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಮತ್ತೆ ಎಲ್ಲರನ್ನೂ ಒಳಗೊಳ್ಳುವ ಕಲಿಕೆಗಾಗಿ ಸಾರ್ವತ್ರಿಕ ವಿನ್ಯಾಸದ ಅಂದ್ರೆ ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್ ಮಾರ್ಗಸೂಚಿಗಳ ಪರಿಚಯ ಮತ್ತೆ ಪ್ರಸಕ್ತ ಪರಿಸ್ಥಿತಿಯಲ್ಲಿಯೂ ಸಹ ಎಲ್ಲಾ ಮಕ್ಕಳನ್ನು ಕಲಿಕೆಯಲ್ಲಿ ಒಳಗೊಳ್ಳಲು ಮಾಡಬಹುದಾದ ಪ್ರಯತ್ನಗಳ ಕುರಿತಾದ ಚಿಂತನ ಮಂಥನ ಸೊ ಅವಧಿಯ ವಿವರಗಳು ಈ ತರ ಇದೆ ಮೊದಲಿಗೆ ಪರಿಚಯ ಮತ್ತೆ ಒಳಗೊಳ್ಳುವಿಕೆ ಒಳಗೊಳ್ಳುವಿಕೆ ಬಗ್ಗೆ ಹಂಚಿಕೊತಾ ಇದ್ವಿ ಆ ಮುಂದೆ ಒಳಗೊಳ್ಳಲು ಉಪಯುಕ್ತವಾಗುವ ಸಂಪನ್ಮೂಲಗಳು ಅದರಲ್ಲಿ ಕಲಿಕೆಗಾಗಿ ಸಾರ್ವತ್ರಿಕ ವಿನ್ಯಾಸದ ಯುಡಿಎಲ್ ಸೂತ್ರಗಳ ಪರಿಚಯ ಬೃಂದ ಅವ್ರು ಮಾಡಿಕೊಡ್ತಾರೆ ಅದರ ನಂತರ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಡೆಯುತ್ತಿರುವ ಪ್ರಯತ್ನಗಳ ಬಗ್ಗೆ ಒಂದು ಚಿಂತನ ಮಂಥನ ಕಡೆಯದಾಗಿ ಹಿಮಾಹಿತಿ ಮತ್ತು ಮುಕ್ತಾಯ ಸಂವಾದ ಈ ಬದಲಾದ ಸನ್ನಿವೇಶದಲ್ಲಿ ಒಳಗೊಳ್ಳುವಿಕೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ವಿಶೇಷಚೇತನ ಮಕ್ಕಳನ್ನು ಒಳಗೊಂಡಂತೆ ಅನುಕೂಲಸ್ಥರಲ್ಲದ ಅಥವಾ ಮೂಲೆ ಗುಂಪಾಗಿರುವ ಮಕ್ಕಳನ್ನೂ ಒಳಗೊಂಡಂತೆ ಎಲ್ಲಾ ಮಕ್ಕಳ ಶಿಕ್ಷಣ ಮುಂದುವರಿಕೆಗಾಗಿ ಶಿಕ್ಷಕರುಗಳನ್ನು ಸನ್ನದ್ಧರನ್ನಾಗಿಸಲು ಉಪಾಯಗಳನ್ನು ಕಂಡುಕೊಳ್ಳುವ ಒಂದು ಅಗತ್ಯವಿದೆ ಈ ನಿಟ್ಟಿನಲ್ಲಿ ಟಿಸ್ನವರು ಡಿ ಎಸ್ ಸಿಆರ್ಟಿ ಸಹಯೋಗದೊಂದಿಗೆ ಸಂಘಟಿಸುತ್ತಿರುವ ಒಳಗೊಳ್ಳುವ ಶಿಕ್ಷಣ ಕುರಿತ ಈ ವೆಬಿನಾರ್ ಕಾರ್ಯಕ್ರಮ ಒಂದು ಉತ್ತಮ ಪ್ರಯತ್ನವಾಗಿದೆ ಲೆಟ್ ಮಿ ಫಸ್ಟ್ ಕಂಗ್ರಾಚ್ಯುಲೇಟ್ ಟಿಸ್ ಸ್ಪೆಷಲಿ ಡಾಕ್ಟರ್ ಮೈಥಿಲಿ ಅಂಡರ್ ಟೀಮ್ ಫಾರ್ ಆರ್ಗನೈಸಿಂಗ್ ದಿಸ್ ವೆಬಿನಾರ್ ಸೀರೀಸ್ ಫಾರ್ ಡಯಟ್ ಫ್ಯಾಕಲ್ಟಿ ಕಲಾಬ್ರೇಷನ್ ವಿತ್ ಡಿಎಸ್ ಸಿಆರ್ ಟಿ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್ ಫಾರ್ ಇನ್ಕ್ಲೂಡಿಂಗ್ ಇನ್ಕ್ಲೂಸಿವ್ ಎಜುಕೇಶನ್ ಇನ್ ದಿಸ್ ಸೀರೀಸ್ ಸೊ ಈಗ ನಾವು ಮೊದಲಿಗೆ ಅಹ್ ಒಳಗೊಳ್ಳುವ ಒಳಗೊಳ್ಳುವ ಶಿಕ್ಷಣ ಸಂಪನ್ಮೂಲಗಳ ಪರಿಚಯವನ್ನ ಮಾಡ್ಕೋತಾ ಇದೀವಿ ಸೊ ಇದರ ಹಿನ್ನೆಲೆ ಹೇಳಿದ್ರೆ ಯೂನಿಸೆಫ್ ಪ್ರಕಲ್ಪದಡಿಎಸ್ ಸಿಆರ್ ಟಿ ಸಹಯೋಗದೊಂದಿಗೆ ಆರ್ವಿ ಶಿಕ್ಷಣ ಸಂಗಾತಿ ಮತ್ತು ಸೇವಾ ಆಕ್ಷನ್ ಸಂಸ್ಥೆಯವರು ಸೇರಿ ಒಳಗೊಳ್ಳುವ ಶಿಕ್ಷಣಕ್ಕಾಗಿ ಅಭಿವೃದ್ಧಿ ಅಭಿವೃದ್ಧಿಗೊಳಿಸಿರುವ ಇವು ಇವುಗಳ ಒಂದು ಪರಿಚಯ ಮಾಡಿಕೊಡ್ತಾ ಇದ್ವಿ ಇದರ ಇದರಲ್ಲಿ ಮುಖ್ಯವಾಗಿ ಅಭಿವೃದ್ಧಿಗೊಳಿಸಬೇಕಾದ್ರೆ ಎಲ್ಲ ಸಾಮಾನ್ಯ ಶಾಲಾ ಶಿಕ್ಷಕರು ವಿಶೇಷ ಶಿಕ್ಷಕರು ಅಥವಾ ಸಂಪನ್ಮೂಲ ಶಿಕ್ಷಕರುಗಳು ಮತ್ತೆ ಡೈರೆಕ್ಟ್ ಲೆಕ್ಚರರ್ಸ್ ಅಲ್ಲದೆ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂತಹವರು ಸೊ ಎಲ್ಲರ ಒಂದು ಈ ಕೊಡುಗೆ ಇದರಲ್ಲಿ ಸೇರಿದೆ ಸೊ ಅವ್ರನ್ನೆಲ್ಲ ಇವತ್ತು ನಾನು ಸ್ಮರಿಸ್ತಾ ಇದ್ದೀನಿ ಸೊ ಮುಖ್ಯವಾಗಿ ಈ ಸಂಪನ್ಮೂಲ ಪರಿಚಯದಲ್ಲಿ ನಾವು ಇವತ್ತು ಮಾಡ್ಕೊಡೋರು ಇದ್ದೀವಿ ಒಳಗೊಳ್ಳುವ ಶಿಕ್ಷಣ ಕುರಿತ ಒಂದು ಐದು ಪುಸ್ತಕಗಳು ಆ ಒಳಗೊಳ್ಳುವ ಸಂಪನ್ಮೂಲಗಳ ಒಂದು ಕಿರುಪುಸ್ತಕಗಳು ನೂರಕ್ಕೂ ಹೆಚ್ಚು ಕಿರುಪುಸ್ತಕಗಳನ್ನ ಅಭಿವೃದ್ಧಿ ಪಡಿಸಲಾಗಿದೆ ಅವುಗಳ ಬಗ್ಗೆ ಕಿರುಪರಿಚಯ ಮತ್ತೆ ಎಲ್ಲರನ್ನು ಒಳಗೊಳ್ಳುವ ಕಲಿಕೆಗಾಗಿ ಸಾರ್ವತ್ರಿಕ ವಿನ್ಯಾಸದ ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್ ಸೂತ್ರಗಳ ಒಂದು ಚಾರ್ಟ್ ಸೊ ಈಗ ಮೊದಲಿಗೆ ನಾವು ಒಳಗೊಳ್ಳುವ ಶಿಕ್ಷಣ ಕುರಿತ ಒಂದು ಐದು ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಸೊ ಈ ಪುಸ್ತಕಗಳನ್ನ ನಾವು ಆ ಓದಿಗಾಗಿ ಈ ಶಿಕ್ಷಕರ ಓದಿಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ರಚಿಸಲಾಗಿದೆ ಇದರ ಮುಖ್ಯ ಉದ್ದೇಶ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯನ್ನು ಶಿಕ್ಷಕರಿಗೆ ತಲುಪಿಸುವುದಾಗಿದೆ ಸೊ ಮೊದಲನೇ ವಾಲ್ಯೂಮ್ ನಲ್ಲಿ ನಾವು ಈ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಸಿದ್ಧಾಂತ ಬಲವಾದ ಮನೋಧರ್ಮದ ಬಗ್ಗೆ ಬದಲಾದ ಮನೋಧರ್ಮದ ಬಗ್ಗೆ ಕೊಡಲಾಗಿದೆ ಸೊ ಪ್ರತಿ ವ್ಯಕ್ತಿಯ ಮೌಲ್ಯ ಮೌಲ್ಯವನ್ನರಿತು ನಾವು ಎಲ್ಲರಿಗೂ ಸಮತೆ ಇರುವ ಕಲಿಕಾ ಅವಕಾಶಗಳನ್ನ ಒದಗಿಸುವುದೇ ಒಳಗೊಳ್ಳುವ ಶಿಕ್ಷಣ ಸೊ ಸಾಮಾಜಿಕ ನ್ಯಾಯದ ದೃಷ್ಟಿಕೋನವನ್ನು ಗಮನದಲ್ಲಿರಿಸಿಕೊಂಡು ಅವರ ವ್ಯಾಖ್ಯೆ ಈ ರೀತಿ ಇದೆ ಒಳಗೊಳ್ಳುವ ಶಿಕ್ಷಣವು ಒಂದು ನಿರಂತರವಾದ ಪ್ರಕ್ರಿಯೆ ಇಟ್ ಆನ್ ಗೋಯಿಂಗ್ ಪ್ರಾಸೆಸ್ ಇದು ವೈವಿಧ್ಯತೆ ಹಾಗೂ ವಿಭಿನ್ನ ಅಗತ್ಯಗಳು ಮತ್ತು ಸಾಮರ್ಥ್ಯಗಳನ್ನ ಗೌರವಿಸುತ್ತದೆ ವಿದ್ಯಾರ್ಥಿಗಳ ಮತ್ತು ಸಮುದಾಯಗಳ ಕಲಿಕಾ ನಿರೀಕ್ಷೆಗಳನ್ನು ಗೌರವಿಸುತ್ತದೆ ಎಲ್ಲಾ ರೀತಿಯ ತಾರತಮ್ಯವನ್ನು ತೆಗೆದುಹಾಕುವುದಕ್ಕೆ ಆದ್ಯತೆ ಕೊಡುತ್ತದೆ ಸರ್ವರಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಗುರಿಯನ್ನು ಹೊಂದಿದೆ ಸೊ ಒಳಗೊಳ್ಳುವ ಶಿಕ್ಷಣದಲ್ಲಿ ಬದಲಾಗುವ ದೃಷ್ಟಿಕೋನಗಳು ಒಳಗೊಳ್ಳುವ ಪರಿಕಲ್ಪನೆಯ ಹರಹು ನ್ಯೂನತೆ ಕೇಂದ್ರಿತ ಚಿಂತನೆಯಿಂದ ವೈವಿಧ್ಯತೆಯನ್ನು ಸಂಭ್ರಮಿಸುವ ನೆಲೆಗೆ ಹೇಗೆ ವಿಸ್ತಾರಗೊಂಡಿದೆ ಅನ್ನೋದನ್ನ ಇಲ್ಲಿ ಕಾಣ್ತಾ ಇದೀವಿ ಸೊ ಭಾರತದಲ್ಲಿ ವಿಶೇಷವಾಗಿ ಎಂ ಆರ್ ಡಿ ಅವರು ಒಳಗೊಳ್ಳುವ ಶಿಕ್ಷಣ ಕೂಡ ಇನ್ಕ್ಲೂಸಿವ್ ಎಜುಕೇಶನ್ ಇಸ್ ರಿಲೇಟೆಡ್ ಟು ಡಿಸೇಬಲ್ಡ್ ಅಂದ್ರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಸೊ ಕೆಲವರನ್ನು ಅಂದ್ರೆ ವಿಶೇಷ ಮಕ್ಕಳನ್ನು ಮಾತ್ರ ನೋಡೋದಾಗ್ತಾ ಇತ್ತು ಆದರೆ ಇಲ್ಲಿ ನಾವು ಈಗ ಒಂದು ಬದಲಾದ ದೃಷ್ಟಿಕೋನದಡಿ ಎಲ್ಲಾ ಮಕ್ಕಳು ವಿಭಿನ್ನ ಮತ್ತು ವೈವಿಧ್ಯ ಕಲಿಕಾ ಅಗತ್ಯಗಳನ್ನು ಹೊಂದಿರುತ್ತಾರೆ ಅನ್ನೋದನ್ನ ಗುರುತಿಸ ಗುರುತಿಸಲಾಗುತ್ತದೆ ಸೊ ನ್ಯೂನತೆ ಮಕ್ಕಳ ಅಗತ್ಯಗಳನ್ನ ಮಾತ್ರ ಪೂರೈಸೋದಲ್ಲ ಈ ಎಲ್ಲ ಮಕ್ಕಳ ಅಗತ್ಯಗಳನ್ನ ನಾವು ಪೂರೈಸುವಂಥದ್ದು ಕಲಿಕಾದಾರರ ವೈವಿಧ್ಯತೆ ಇದೆ ಅನ್ನೋದನ್ನೇ ಕಡೆಗಣಿಸುವಂತ ಒಂದು ಸಂದರ್ಭ ಇತ್ತು ಅಥವಾ ಇದನ್ನ ಸಮಸ್ಯೆಯನ್ನಾಗಿ ನೋಡ ನೋಡುವಂಥದ್ದು ಆದ್ರೆ ಈಗ ವೈವಿಧ್ಯತೆಯನ್ನು ಗುರುತಿಸಿ ಗೌರವಿಸಿ ಸಂಭ್ರಮಿಸುವುದರಡೆಗೆ ನಾವು ನಮ್ಮ ದೃಷ್ಟಿಕೋನ ಬದಲಾಗ್ತಾ ಇದೆ ಯಾವ ಮಗು ಶಾಲಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ವೋ ಅಥವಾ ಕಲಿಯುವುದಿಲ್ಲವೋ ಆ ಮಗುವನ್ನೇ ಸಮಸ್ಯೆಯನ್ನಾಗಿ ಸಮಸ್ಯೆಯಾಗಿ ಪರಿಗಣಿಸುವಂತದಾಗ್ತಾ ಇತ್ತು ಈಗ ಎಲ್ಲಾ ಮಕ್ಕಳನ್ನು ತಲುಪಲು ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದೇ ಅಂತ ಅದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು ಮಕ್ಕಳು ಶಿಕ್ಷಣ ವ್ಯವಸ್ಥೆಗೆ ಹೊಂದ್ಕೊಳ್ಬೇಕು ಅಂತ ನಿರೀಕ್ಷಿಸುವುದಕ್ಕೆ ಬದಲಾಗಿ ಮಗುವಿನ ಅಗತ್ಯಗಳನ್ನ ಪೂರೈಸಲು ನಾವು ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಿ ಹೇಗೆ ಬದಲಾಯಿಸುವುದು ಅನ್ನೋ ಕಡೆಗೆ ನಾವು ಗಮನ ಹರಿಸಬೇಕಾಗಿದೆ ಮಿತಿಯುಳ್ಳ ಸಂಪನ್ಮೂಲಗಳೊಂದಿಗೆ ಏಕರೂಪ ಪಠ್ಯಕ್ರಮ ಅಥವಾ ಯಾಂತ್ರಿಕ ಬೋಧನೆ ಕಡೆಯಿಂದ ವೈವಿಧ್ಯ ಸಂಪನ್ಮೂಲಗಳೊಂದಿಗೆ ನಮ್ಯವಾದ ಮತ್ತು ಎಲ್ಲರ ಅಗತ್ಯಗಳಿಗೆ ಹೊಂದಿಕೊಳ್ಳುವಂತಹ ಒಂದು ಪಠ್ಯಕ್ರಮ ಅಳವಡಿಕೆಯತ್ತ ನಾವು ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗಿದೆ ವಾಲ್ಯೂಮ್ ಎರಡರಲ್ಲಿ ಆಕ್ಚುಲಿ ತರಗತಿಯಲ್ಲಿ ವೈವಿಧ್ಯತೆಯ ಬಗ್ಗೆ ವಿವರಣೆ ನೀಡುತ್ತದೆ ಸೊ ಇಲ್ಲಿ ಮಕ್ಕಳ ಸಾಮರ್ಥ್ಯ ಅಥವಾ ನ್ಯೂನತೆ ಸಾಮಾಜಿಕ ಸಾಂಸ್ಕೃತಿಕ ಹಿನ್ನೆಲೆ ಆರ್ಥಿಕ ಸ್ಥಿತಿ ಧರ್ಮ ಜಾತಿ ಅಥವಾ ಲಿಂಗ ಈ ರೀತಿಯ ಹೀಗೆ ಮಕ್ಕಳು ವಿವಿಧ ಹಿನ್ನೆಲೆಯಿಂದ ಬರ್ತಾರೆ ಸೊ ಇಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಹಿಂದುಳಿದ ಜಾ ಹಿಂದುಳಿದ ಜಾತಿ ಅಥವಾ ಸಮುದಾಯಗಳಿಂದ ಬಂದವರು ದಲಿತ ಮತ್ತು ಆದಿವಾಸಿ ಅಂದ್ರೆ ಪರಿಷ್ಠ ವರ್ಗ ಪರಿಷ್ಠ ಜಾತಿ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದ ಮನೆಗಳಿಂದ ಬಂದಂತಹ ಬಂದಂತಹ ಮಕ್ಕಳು ವಿಶೇಷ ಚೇತನ ಮಕ್ಕಳು ಈ ಒಂದು ಅಹ್ ನಾಲ್ಕು ವರ್ಗದ ಮಕ್ಕಳನ್ನ ಮಕ್ಕಳ ಮಕ್ಕಳ ಸವಾಲುಗಳು ಅವರು ಎದುರಿಸುವ ಸವಾಲುಗಳು ಹಾಗೂ ಈ ಮಕ್ಕಳಿಗೆ ಶಿಕ್ಷಣವನ್ನ ಹೆಚ್ಚು ಒಳಗೊಳ್ಳುವಂತೆ ಮಾಡಲು ಸಲಹೆಗಳನ್ನ ಇಲ್ಲಿ ನೀಡಲಾಗಿದೆ ಸೊ ಕಲಿಕಾದಾರರ ವೈವಿಧ್ಯತೆ ಸವಾಲಲ್ಲ ಇದು ಒಂದು ಸಂಪನ್ಮೂಲ ಭರಿತವಾದದ್ದು ಅನ್ನೋ ಒಂದು ದೃಷ್ಟಿಕೋನ ಇಲ್ಲಿ ಕಾಣಿಸುತ್ತೆ ಸೊ ಏನಂದ್ರೆ ಅದ ಅದಕ್ಕೆ ಒತ್ತು ಕೊಡಲಾಗಿದೆ ಸೊ ವೈವಿಧ್ಯತೆ ಉಳ್ಳ ಮಕ್ಕಳು ಕೊಡುವ ಉಪಾಯಗಳು ಮತ್ತು ಅನುಭವಗಳನ್ನ ಸಂಪನ್ವ ಸಂಪನ್ಮೂಲವಾಗಿಸಬಹುದು ಶಿಕ್ಷಕರು ಇದನ್ನ ಈ ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದೆ ಆದ್ರೆ ಅಂತ ಇದಕ್ಕೆ ಒಂದು ಉತ್ತಮ ಉದಾಹರಣೆ ನಾವು ಒಂದು ಈ ಒಂದು ಅಭಿವೃದ್ಧಿ ಪಡಿಸುವಾಗ ನಾವು ಒಂದು ಅಧ್ಯಯನವನ್ನ ಕೈಗೊಂಡಿದ್ವಿ ಒಂದು ಸಣ್ಣ ಅಧ್ಯಯನ ಸೊ ಆಗ ನಾವು ಮಂಗಳೂರಿನಲ್ಲಿ ನಾನು ಒಂದು ಶಾಲೆ ಭೇಟಿ ನೀಡಿದಾಗ ಪ್ರಾಥಮಿಕ ಶಾಲಾ ಶಾಲೆ ಅದು ಸೊ ಏಳನೇ ತರಗತಿಯಲ್ಲಿ ಕನ್ನಡ ಪಾಠ ಮಾಡ್ತಾ ಇದ್ರು ಸೊ ಒಂದು ಇಡೀ ಒಂದು ನಲವತ್ತು ನಿಮಿಷದ ಒಂದು ಅವಧಿಯನ್ನ ನಾನು ಅಲ್ಲಿ ವೀಕ್ಷಣೆ ಮಾಡಿದೆ ಸೊ ಅದರಲ್ಲಿ ಒಂದು ಆ ಪಾಠ ಬಂದು ಡೈಲೆಕ್ಟ್ ಇದು ಬಿಜಾಪುರ ಡೈಲೆಕ್ಟಿಕ್ ಇರೋ ಆಡು ಭಾಷೆಯಲ್ಲಿ ಪುಸ್ತಕದಲ್ಲಿ ಮುದ್ರಣ ಆಗಿತ್ತು ಆಕ್ಚುಲಿ ಸೊ ಅದು ಆಕ್ಚುಲಿ ಓದಿದ್ರೆ ಈಗ ಈ ಕಡೆ ಇರೋ ಮಕ್ಕಳಿಗೆಲ್ಲ ಕಷ್ಟ ಅದು ಆ ಭಾಷೆ ಸೊ ಅಲ್ಲಿ ಇದ್ದಂತ ಒಂದು ಸಂಪನ್ಮೂ ಇವ್ರು ಬಿಜಾಪುರ ಮತ್ತೆ ಬಾಗಲಕೋಟೆಯಿಂದ ಕನ್ಸ್ಟ್ರಕ್ಷನ್ ಲೇಬರರ್ಸ್ ಮಕ್ಕಳು ಅಲ್ಲಿದ್ರು ವಲಸೆ ಬಂದಂತವ್ರು ಸೊ ಆ ಮಕ್ಕಳು ಈಗಿನ ಅವ್ರನ್ನ ಉಪಯೋಗ ಮಾಡಿಕೊಂಡು ಸೊ ಆ ಅವ್ರಿಗೆ ಅದನ್ನ ಇಡೀ ಪಾತ್ರಗಳನ್ನ ಹಂಚಿಕೆ ಮಾಡಿ ಹೆಣ್ಮಕ್ಳು ಗಂಡ್ ಮಕ್ಳನ್ನೆಲ್ಲಾ ಸೇರಿಸಿ ಆ ಪಾಠವನ್ನು ಅಂದ್ರೆ ರೋಲ್ ಪ್ಲೇ ಮೂಲಕ ಅದನ್ನ ಮಾಡಿದ್ರು ಶಿಕ್ಷಕಿ ಸೊ ಆ ಮ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಮಕ್ಕಳು ಲೀಲಾಜವಾಗಿ ಆ ಒಂದು ಡೈಲಾಗ್ ಹೇಳುವಂಥದ್ದು ಯಾಕಂದ್ರೆ ಅವ್ರದ್ದೇ ಆಡು ಭಾಷೆ ಅದು ಸೊ ನಂತರದಲ್ಲಿ ಹಿಮಾಹಿತಿ ತಗೊಂಡು ಮತ್ತೆ ಕಲಿಕೆ ಅಷ್ಟು ಚೆನ್ನಾಗಿ ನಲ್ವತ್ತು ನಿಮಿಷದಲ್ಲಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿರೋಂಥದ್ದು ಸೊ ಇದು ಖಂಡಿತ ನನಗೆ ಅನ್ಸಿದ್ದು ಒಂದು ಉತ್ತಮ ಉದಾಹರಣೆ ಕಲಿಕಾ ಕಲಿಕಾದಾರ ವೈವಿಧ್ಯತೆ ಸವಾಲಲ್ಲ ಇದು ಒಂದು ಸಂಪನ್ಮೂಲ ಭರಿತವಾದದ್ದು ಒಂದು ಅನ್ನೋದನ್ನು ಕೂಡ ಅಲ್ಲಿ ನಾನು ಕಂಡುಕೊಂಡೆ ಸೊ ಹಾಗಾಗಿ ಆ ವೈವಿಧ್ಯತೆ ಉಳ್ಳ ಮಕ್ಕಳು ಕೂಡ ಉಪಾಯ ಮತ್ತೆ ಅನುಭವಗಳನ್ನ ನಾವು ಸಂಪನ್ಮೂಲವಾಗಿಸೋದು ಅಹ್ ಶಿಕ್ಷಕರ ಕೈಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ಅಹ್ ವಾಲ್ಯೂಮ್ ಮೂರರಲ್ಲಿ ನಾವು ಅಹ್ ಒಳಗೊಳ್ಳುವಿಕೆಗೆ ಇರುವ ಅಡೆತಡೆಗಳು ಮತ್ತು ಅವುಗಳನ್ನ ನಿವಾರಿಸಿಕೊಳ್ಳುವ ಕ್ರಮಗಳನ್ನ ಇಲ್ಲಿ ನೀಡಲಾಗಿದೆ ಸೊ ಮುಖ್ಯವಾಗಿ ಈ ಅಡೆತಡೆಗಳನ್ನ ನಾವು ಮೂರು ವಿಧಗಳಾಗಿ ವಿಶಾಲವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮನೋಭಾವನೆ ಅಡೆತಡೆ ಭೌತಿಕ ರಚನಾತ್ಮಕ ಅಥವಾ ಸಾಂಸ್ಥಿಕ ಅಡೆತಡೆಗಳು ಅಂದ್ರೆ ಭೌತಿಕ ಅಡೆತಡೆ ಮತ್ತೆ ಸಾಂಸ್ಥಿಕ ಅಡೆತಡೆಗಳು ಮತ್ತೆ ಶೈಕ್ಷಣಿಕ ಅಡೆತಡೆಗಳು ಅಂತ ಸೊ ಒಳಗೊಳ್ಳುವಿಕೆಗಿರುವ ಒಂದು ದೊಡ್ಡ ಅಡೆತಡೆ ಅಂದ್ರೆ ತಿಳುವಳಿಕೆಯ ಕೊರತೆಯಿಂದಾಗಿ ಹುಟ್ಟುವ ಋಣಾತ್ಮಕ ಮನೋಭಾವನೆ ಅಂತ ಹೇಳ್ಬೋದು ಆ ಭೌತಿಕ ಅಡೆತಡೆ ಅಂದಾಗ ನಾವು ಕಟ್ಟಡದಲ್ಲಿ ವಾಸ್ತುಶಿಲ್ಪದ ಅಡಚಣೆಯನ್ನು ಪ್ರಮುಖವಾಗಿ ಈ ನ್ಯೂನತೆ ಇರುವಂತ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಅದನ್ನ ನೋಡುವಂಥದ್ದು ಸೊ ವಾಸ್ತುಶಿಲ್ಪದ ಅಡಚಣೆ ಬಂದಾಗ ಅಲ್ಲಿ ಮೆಟಲ್ಗಳು ಮತ್ತೆ ಸಮವಿಲ್ಲದನೆಲ್ಲ ಈಗ ರ್ಯಾಂಪ್ ಇರುತ್ತೆ ಆದ್ರೆ ಅದು ಉಪಯೋಗ ಬರ್ದೇ ಇರೋ ಗುಂಡಿ ಗಿಂಡಿ ಬಿದ್ದಿರೋದು ಕಿತ್ತೋಗಿರೋ ಅಂತದ್ದು ಇದೆಲ್ಲವನ್ನು ಅದೆಲ್ಲ ಕೂಡ ಈ ಮಕ್ಕಳಿಗೆ ಅಡಚಣೆ ಉಂಟಾಗುತ್ತದೆ ಮತ್ತೆ ಇನ್ನೊಂದು ಕಲಿಕಾ ಶೈಕ್ಷಣಿಕ ಅಡೆತಡೆ ಶೈಕ್ಷಣಿಕ ಅಡೆತಡೆಗಳು ಪಠ್ಯಕ್ರಮ ಎಲ್ಲಾ ಮಕ್ಕಳಿಗೂ ಅನ್ವಯ ಆಗದೆ ಇರುವಂತದ್ದು ಮಕ್ಕಳ ಜೀವನಾನುಭವಕ್ಕೆ ಕೊಂಡಿಗಳನ್ನ ಬೆಸಿದೆ ಇರೋದು ಈ ತರ ಒಂದು ಅಡೆತಡೆಗಳ ಬಗ್ಗೆ ಇಲ್ಲಿ ನೀಡಲಾಗಿದೆ ಅದನ್ನ ವಿವರವಾಗಿ ನಾವು ಆ ವಾಲ್ಯೂಮ್ ಮೂರರಲ್ಲಿ ನಾವು ಇದನ್ನ ನೋಡ್ಬೋದು ಸೊ ಈ ಒಂದು ನಾಲ್ ಈ ಎಲ್ಲ ಅಡೆತಡೆಗಳನ್ನ ನಾವು ಶಿಕ್ಷಕರಾದಂತವ್ರು ಅರ್ಥ ಮಾಡಿಕೊಂಡು ಅದರಿಂದ ಹೊರಬರೋದಿಕ್ಕೆ ನಾವು ಆ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಆ ಕೆಲವೊಂದು ಸಲಹೆಗಳು ನಮ್ಗೆ ಇಲ್ಲಿ ದೊರೆಯುತ್ತದೆ ಈ ಒಂದು ವಾಲ್ಯೂಮ್ ಮೂರರಲ್ಲಿ ಸೊ ಅದನ್ನ ನಾವು ಆ ತಗೋಬಹುದು ಈಗ ಇದನ್ನ ಹೇಳ್ತಾ ನಾವು ಒಂದು ಡಿಸೆಬಿಲಿಟಿ ವ್ಯಾಖ್ಯೆಯನ್ನು ನೋಡೋದಾದ್ರೆ ಈ ಅಡೆತಡೆಗಳು ಬಂದಾಗ ಡಿಸೆಬಿಲಿಟಿ ಇಸ್ ಡ್ಯೂ ಟು ಪೀಪಲ್ಸ್ ಆಟಿಟ್ಯೂಡ್ ಅಂಡ್ ಬ್ಯಾರಿಯರ್ಸ್ ಇನ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಆ ನ್ಯೂನತೆ ಇರುವಂತವರ ಕಡೆಗೆ ಜನರಿಗಿರೋ ಮನೋಭಾವನೆ ಮತ್ತು ಪರಿಸರದಲ್ಲಿನ ಅಡೆತಡೆಗಳಿಂದಾಗಿ ಈ ನ್ಯೂನತೆ ಉಂಟಾಗುತ್ತದೆ ಅನ್ನೋದು ಸೊ ಅದು ಆಕ್ಚುಲಿ ಅವರು ಡಿಸಬಲ್ಡ್ ಅವ್ರಲ್ಲಿರೋ ಸಮಸ್ಯೆಯಿಂದ ಅಲ್ಲ ಈ ಒಂದು ಪರಿಸರದಲ್ಲಿ ಮತ್ತೆ ನಾವು ಅವ್ರ ಕಡೆಗಿರೋ ತೋರಿಸುವಂತ ಮನೋಭಾವನೆಯಲ್ಲಿ ಅದು ಉಂಟಾಗುತ್ತೆ ಅನ್ನೋದು ಒಂದು ಅಹ್ ಅಹ್ ನಮ್ಮೆಲ್ಲರ ಒಂದು ಅಭಿಪ್ರಾಯ ಸೊ ಮಗು ಸ್ನೇಹಿ ಮತ್ತು ಕಲಿಕಾ ಸ್ನೇಹಿ ಪರಿಸರ ವಾಲ್ಯೂಮ್ ನಾಲ್ಕರಲ್ಲಿ ನಾವು ನೋಡ್ತಾ ಇದೀವಿ ಅಹ್ ಮಗು ಸ್ನೇಹಿಯಾದ ಹಾಗೂ ಒಳಗೊಳ್ಳುವ ಕಲಿಕಾ ಪರಿಸರದಲ್ಲಿ ಎಲ್ಲಾ ಮಕ್ಕಳು ಮಕ್ಕಳ ಕಲಿಕೆ ಸಾಮಾಜಿಕ ಮತ್ತು ದೈಹಿಕ ಅಗತ್ಯಗಳನ್ನ ಹೇಗೆ ಪೂರೈಸಬಹುದು ಎಂಬುದನ್ನ ಇಲ್ಲಿ ತಿಳಿಸಲಾಗಿದೆ ಸೊ ಮಗು ಸ್ನೇಹಿ ಮತ್ತು ಕಲಿಕಾ ಸ್ನೇಹಿ ಅಂತ ನಾವು ಇಲ್ಲಿ ನೋಡುವಾಗ ಪರಿಸರವನ್ನ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇವುಗಳ ಸಮಂಜಸತೆ ಬಗ್ಗೆ ಕೂಡ ನಾವು ನೋಡಬಹುದು ಸೊ ಸಂಬಂಧಗಳು ಅಂತ ಹೇಳ್ತೀವಿ ಶಿಕ್ಷಕರ ಮತ್ತು ಆ ಒಂದು ಮಕ್ಕಳ ನಡುವಿನ ಸಂಬಂಧ ಉತ್ತಮವಾಗಿರ್ಬೇಕು ಸ್ನೇಹಮಯ ಆಗಿರ್ಬೇಕು ಅಂತ ಇದು ಮೊದಲನೇ ಹೆಜ್ಜೆ ಸೊ ಈಗ ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲೂ ನಾವು ಈ ಒಂದು ಸಂಬಂಧವನ್ನ ಉತ್ತಮವಾಗಿರೋ ಕಡೆ ಮತ್ತೆ ಸ್ನೇಹಮಯಾಗಿ ನೋಡಿಕೊಳ್ಳೋದು ಬಹಳ ಅತ್ಯವಶ್ಯ ಆಸನ ವ್ಯವಸ್ಥೆ ವಿಭಿನ್ನವಾಗಿರ್ಬೇಕು ಅಂತ ಹೇಳ್ತೀವಿ ಒಂದೇ ಇದರಲ್ಲಿ ಅಂತ ಸೊ ಈಗ ಅಷ್ಟೊಂದು ಇದು ಸಂಬಂಧಿಸ ಬರೋದಿಲ್ಲ ಎಲ್ಲ ಮಕ್ಕಳೆಲ್ಲ ಮನೆಯಲ್ಲಿರೋ ಕಾರಣ ಕಲಿಕಾ ಸಾಮಗ್ರಿಗಳು ಮತ್ತು ವೈವಿಧ್ಯಮಯ ಸೊ ಇಲ್ಲಿ ಕಲಿಕಾ ಸಾಮಗ್ರಿಗಳು ವೈವಿಧ್ಯವಾಗಿರ್ಬೇಕು ಅನ್ನೋದು ಇವತ್ತಿಗೂ ಪ್ರಸ್ತುತ ಸೊ ಅದರ ಬಗ್ಗೆ ನಾವು ಈ ಈ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಮಕ್ಕಳನ್ನ ತಲುಪ್ತೀವಿ ಎಂದ ಅನ್ನುವಾಗ ಇದರ ಕಡೆ ಕೂಡ ನಾವು ಗಮನ ಇಟ್ಕೋಬೇಕಾಗುತ್ತೆ ಪರಿಗಣಿಸಬೇಕಾಗುತ್ತೆ ನಮ್ಮ ಕಲಿಕಾ ಸಾಮಗ್ರಿ ಯಾವ ರೀತಿ ನಾವು ಮಾಡ್ತೀವಿ ಅದು ವೈವಿಧ್ಯಮ ಆಗಿರುವಂಥದ್ದು ಮತ್ತೆ ತರಗತಿ ಆಗು ಹೋಗಲು ಸಕ್ರಿಯ ಪಾಲ್ಗೊಳ್ಳುವಿಕೆ ಆದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸಕ್ರಿಯವಾಗಿ ಅಂದ್ರೆ ಇಂಟರಾಕ್ಷನ್ ಆಗದೇ ಇರುವಂತಹ ಎಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಸಾಧ್ಯವಾಗುತ್ತೆ ಹೋದ್ರು ಕೂಡ ಪಾಲ್ಗೊಳ್ಳುವಿಕೆ ಅಂತೂ ಇರಲೇಬೇಕಾಗುತ್ತೆ ಸೊ ಅದು ಪ್ರಸ್ತುತ ಮೌಲ್ಯಾಂಕನ ಮತ್ತೆ ಮೌಲ್ಯಾಂಕನ ಕೂಡ ಅದು ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಅದು ವಿಶ್ವಾಸಹವಾಗಿರ್ಬೇಕು ಅನ್ನೋದು ಈ ಮಗು ಸ್ನೇಹಿ ಅಥವಾ ಕಲಿಕಾ ಸ್ನೇಹಿ ಪರಿಸರದ ಒಂದು ಲಕ್ಷಣ ಅಹ್ ಒಳಗೊಳ್ಳುವ ಕಲಿಕಾ ಪರಿಸರ ಗುಣಲಕ್ಷಣಗಳನ್ನ ಇಲ್ಲಿ ನೀಡಲಾಗಿದೆ ಸೊ ವಿವರವಾಗಿ ಸೊ ಅದರಲ್ಲಿ ಪ್ರಮುಖವಾಗಿ ಈ ಯಾವುದೇ ತಾರತಮ್ಯ ಇರುವುದಿಲ್ಲ ಅಂದ್ರೆ ಈ ಒಂದು ಒಳಗೊಳ್ಳುವ ಕಲಿಕಾ ಪರಿಸರ ಅಂತ ಹೇಳಬೇಕು ಅಂದ್ರೆ ಅಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ ಸೊ ದಾಖಲಾತಿಯಿಂದ ಹಿಡಿದು ಹಾಜರಾತಿ ಯಾವುದು ನಿರಾಕರಿಸೋದಿಲ್ಲ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರಿಗೂ ಕೂಡ ಒಂದು ಸಮಾನ ಕಲಿಕಾ ಅವಕಾಶಗಳು ಇರುತ್ತವೆ ಎಲ್ಲರಿಗೂ ಒಂದೇ ರೀತಿ ಗೌರವದ ಗೌರವಾಧಾರ ಸಿಗುತ್ತದೆ ಸೊ ಇನ್ನೊಂದು ಮುಖ್ಯವಾಗಿ ಒಳಗೊಂಡ ತರಗತಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡುತ್ತದೆ ಮತ್ತು ಮಗು ಕೇಂದ್ರೀಕೃತವಾಗಿರುತ್ತದೆ ಅನ್ನೋದು ಇನ್ನೊಂದು ಲಕ್ಷಣ ಆ ಮತ್ತೊಂದು ಲಕ್ಷಣ ಒಳಗೊಳ್ಳುವ ತರಗತಿಯು ಮಕ್ಕಳ ಆರೋಗ್ಯವನ್ನು ಪರಿಗಣಿಸುತ್ತದೆ ಅಂತ ಸೊ ಮಕ್ಕಳ ಆರೋಗ್ಯ ಇದು ಇವತ್ತಿಗಿನ ಇವತ್ತಿನ ದಿನಕ್ಕೆ ತುಂಬಾ ಪ್ರಸ್ತುತ ಅಹ್ ಇವನ್ ನಮ್ಮ ತರಗತಿಯಲ್ಲಿ ಕೂಡ ನಾವು ತರಗತಿಯ ಸ್ವಚ್ಛತೆ ಶೌಚಾಲಯದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಸೊ ಈ ರೀತಿ ನಾವು ಆ ಮಕ್ಕಳ ಆರೋಗ್ಯವನ್ನು ಪರಿಗಣಿಸಿಕೊಂಡು ಇದೆಲ್ಲವನ್ನು ನಾವು ಮಾಡ್ತಾ ಇದ್ವಿ ಆದ್ರೆ ಈಗ ಇಂದಿನ ಪರಿಸ್ಥಿತಿಯಲ್ಲಿ ಈ ಒಂದು ಪ್ಯಾಂಡಮಿಕ್ ಹೇಗೆ ನಾವು ಅದನ್ನ ಬರೆದ ಇರೋ ತಡೆಗಟ್ಟಬೇಕು ಅಂದ್ರೆ ಪದೇ ಪದೇ ಕೈ ತೊಳೆಯೋದು ಸೋಪ್ ಹಾಕಿ ಮಾಸ್ಕ್ ಹಾಕೊಳ್ಳೋದು ಸೀನುವಾಗ ಕೈ ಅಡ್ಡ ಇಟ್ಕೊಂಡು ಮಾಡೋದು ಇದೆಲ್ಲವನ್ನೂ ಕೂಡ ಈ ಆರೋಗ್ಯದ ದೃಷ್ಟಿಯಿಂದ ಇವತ್ತಿಗೂ ಪ್ರಸ್ತುತ ಹಾಗಾಗಿ ಈ ಮಕ್ಕಳ ಆರೋಗ್ಯವನ್ನ ಒಂದು ಪರಿಗಣಿಸುವಂತ ಗುಣಲಕ್ಷಣ ಇರಬೇಕಾಗುತ್ತೆ ಎಲ್ಲಾ ಮಕ್ಕಳ ಬಗ್ಗೆ ಕಾಳಜಿ ಮತ್ತು ರಕ್ಷಣೆ ಇರುತ್ತದೆ ಸೊ ಮಕ್ಕಳಿಗೆ ಅನಿಸ್ಬೇಕು ಇದು ಒಂದು ಭದ್ರತೆಯ ವಾತಾವರಣ ಅಂತ ಸೊ ಆ ರೀತಿಯ ಆ ಒಂದು ತರ ಒಂದು ರಕ್ಷಣೆ ನಾವು ಅವರಿಗೆ ಆ ನೀಡಿದಾಗ ಅದು ಒಂದು ಗುಣಲಕ್ಷಣ ಅಂದ್ರೆ ಅದು ಕಲಿಕಾ ಪರಿಸರ ಅಂತ ಒಳಗೊಳ್ಳುವ ಕಲಿಕಾ ಪರಿಸರ ಅಂತ ಹೇಳಕ್ಕೆ ಅದು ಒಂದು ಅಂಶ ಮತ್ತೆ ಕುಟುಂಬಗಳು ಮತ್ತು ಸಮುದಾಯವನ್ನು ಸಹ ಒಳಗೊಂಡಿರ್ತದೆ ಅಂತ ಸೊ ಈಗ ನಮ್ದು ಏನು ಮಕ್ಕಳ ಒಂದು ಪ್ರಗತಿಯ ನಿಟ್ಟಿನಲ್ಲಿ ಪೋಷಕರೊಂದಿಗೆ ನಾವು ವಿವರಿಸ್ತಾ ಇರ್ತೀವಿ ಮತ್ತೆ ಸಮುದಾಯ ಕೂಡ ಎಸ್ ಡಿ ಎಂ ಸಿ ಬಂದಾಗ ನಾವು ಸಮುದಾಯ ಪೋಷಕರು ಎಲ್ಲರೂ ಕೂಡ ಒಳಗೊಂಡಿರ್ತಾರೆ ಸೊ ಹಾಗಾಗಿ ಇದು ಒಂದು ಆ ಈ ಎಲ್ಲ ಅಂಶಗಳನ್ನ ಅಲ್ಲಿ ವಿವರವಾಗಿ ನೀಡಲಾಗಿದೆ ಸೊ ವಾಲ್ಯೂಮ್ ನಾಲ್ಕರಲ್ಲಿ ಸೊ ಅಲ್ಲಿ ನಾವು ಹೆಚ್ಚಿನ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೋಬಹುದು ಸೊ ಕಡೆಯದಾಗಿ ವಾಲ್ಯೂಮ್ ಐದರಲ್ಲಿ ನಾವು ಒಳಗೊಳ್ಳುವ ಕಲಿಕಾ ಪರಿಸರವನ್ನ ಹೇಗೆ ಸೃಷ್ಟಿಸಬಹುದು ಸೊ ಒಳಗೊಳ್ಳುವ ಕಲಿಕಾ ಪರಿಸರವನ್ನ ನಾವು ಹೇಗೆ ಸೃಷ್ಟಿಸಬಹುದು ಅನ್ನೋದನ್ನ ನಾವು ಅಹ್ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಮೊದಲಿಗೆ ಹಿತಕರ ಪರಿಸರವನ್ನ ನಾವು ಖಚಿತಪಡಿಸಿಕೊಳ್ಳುವಂಥದ್ದು ಸೊ ಹಿತಕರ ಪರಿಸರ ಅಂದಾಗ ಸ್ಟಾರ್ಟಿಂಗ್ ಫ್ರಮ್ ಅವ್ರದ್ದು ಸೀಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಆಸನ ವ್ಯವಸ್ಥೆಯಿಂದನೇ ಪ್ರಾರಂಭ ಆಗುತ್ತೆ ಯಾವ ತರ ಆಸನ ವ್ಯವಸ್ಥೆ ಎಲ್ಲರಿಗೂ ಹಿತಕರವಾಗಿ ಇರೋ ಹಾಗೆ ನಾವು ನೋಡ್ಕೋಬೇಕು ಮತ್ತೆ ಅವರಿಗೆ ಪ್ರದರ್ಶನ ಸಾಮಗ್ರಿಗಳು ನಾವು ಉಪಯೋಗಿಸುವಂತ ಒಂದು ಎಲ್ಲ ಅಲ್ಲಿ ಡಿಸ್ಪ್ಲೇ ಮಾಡುವಂತ ಸಾಮಗ್ರಿಗಳು ಮತ್ತೆ ತರಗತಿಯೊಳಗಿನ ಚಲನೆ ವಿಶೇಷ ಚ ಚೇತನ ಒಳಗೊಂಡಂತೆ ಎಲ್ಲರಿಗೂ ಅನುಕೂಲಕರವಾಗಿರಬೇಕು ಅನ್ನೋದು ಯಾಕೆಂದ್ರೆ ತರಗತಿಯೊಳಗೆ ನಾವು ಈ ಮಕ್ಕಳ ಒಂದು ಎಕ್ವಿಪ್ಮೆಂಟ್ ಒಂದಿಗೆ ಬರ್ತಾರೆ ಅವರು ವೀಲ್ ಚೇರ್ ಅಲ್ಲಿ ಬರಬಹುದು ಅಥವಾ ಗಾಲಿ ಇದರಲ್ಲಿ ಏನದು ಕಂಕಳ ಕೋಲು ಕಂಕಳ ಕೋಲು ಏನಿರುತ್ತೆ ಅಲ್ವಾ ಕ್ರಚಸ್ ಅದೆಲ್ಲ ತಗೊಂಡ್ ಬರ್ಬೋದು ಅದನ್ನ ಅಡ್ಡ ಇಟ್ಟು ಬೇರೆ ಮಕ್ಕಳು ಬೀಳೋದು ಅಂತದ್ದು ಆಗ್ಬೋದು ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಹಿತಕರವಾಗಿ ಯಾರಿಗೂ ತೊಂದರೆ ಆಗದೇ ಇರೋ ತರ ಒಂದು ಚಲನೆಗೆ ಅವಕಾಶ ಇರುವಂತದ್ದು ನೋಡುವಂಥದ್ದು ಚಟುವಟಿಕೆಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಸಮತೋಲನ ಕಾಯ್ದುಕೊಳ್ಬೇಕು ಅಂತ ಆ ಅದರಲ್ಲಿ ಆಕ್ಚುಲಿ ಸ್ವಯಂ ಕಲಿಕೆ ಇರುತ್ತೆ ಗುಂಪು ಕೆಲಸ ಬೋಧನೆ ಇವೆಲ್ಲ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಆಯ್ಕೆ ಚಟುವಟಿಕೆ ಆಯ್ಕೆ ಮಾಡಿಕೊಳ್ಳುವಾಗ ಅದನ್ನ ಸಮತೋಲನ ಕಾಯ್ಕೋಬೇಕು ಅನ್ನೋದು ಒಂದು ವಿವರವಾಗಿ ಅಲ್ಲಿ ಹೇಳಿದ್ವಿ ಮಕ್ಕಳ ವರ್ತನೆಯನ್ನು ನಿಯಂತ್ರಿಸಲು ಧನಾತ್ಮಕ ಶಿಸ್ತು ಪದ್ಧತಿಯನ್ನು ಬಳಸಬೇಕು ಅಂತ ಈಗ ಶಿಕ್ಷೆಗೆ ಪರ್ಯಾಯವಾಗಿ ಸೊ ನಾವೇನು ಕಿರ್ಚದು ತೀರದು ಒಡೆಯದು ಅಥವಾ ಚೂಟದು ಇದೆಲ್ಲ ಅದೆಲ್ಲ ಅದೆಲ್ಲಕ್ಕೆ ಬದಲಾಗಿ ನಾವು ಸೊ ಪರ್ಯಾಯವಾಗಿ ಯಾವ ರೀತಿಯ ಒಂದು ಧನಾತ್ಮಕ ಶಿಸ್ತು ಪದ್ಧತಿಯನ್ನ ಬಳಸಬಹುದು ಅನ್ನೋದಕ್ಕೆ ಇನ್ನೊಂದು ಕೆಲವೊಂದು ಸಲಹೆಗಳಿದೆ ಈ ಈ ಒಂದು ಐದನೇ ಪುಸ್ತಕದಲ್ಲಿ ಅದನ್ನ ಸಲಹೆಗಳ ವಿವರವಾಗಿ ನೀಡಿದೆ ಸೊ ಅದನ್ನ ನಾವು ತಗೋಬಹುದು ಸಕ್ರಿಯತೆ ಮತ್ತು ಸಹಭಾಗಿತ್ವ ವೈವಿಧ್ಯಮಯ ಸಾಮಗ್ರಿಗಳ ಬಳಕೆ ಬಹು ವಿಧಗಳಲ್ಲಿ ಅಭಿವೃದ್ಧಿಸಲು ಅವಕಾಶ ಸೊ ಬಹು ವಿಧದಲ್ಲಿ ಅಭಿವ್ಯಕ್ತಿ ಎಂದಾಗ ನಾವು ಈಗ ಶ್ರವಣ ದೋಷ ಇರುವಂತ ಮಗು ಇರುತ್ತೆ ಸೊ ಆ ಮಗು ನೀವು ಮೌಖಿಕವಾಗಿ ಉತ್ತರವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅವರಿಗೆ ಬರವಣಿಗೆ ಮೂಲಕ ಅಥವಾ ಸನ್ನಿ ಮೂಲಕ ಅಭಿವ್ಯಕ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಉದಾಹರಣೆಗೆ ಸೊ ಈ ರೀತಿ ಹಾಗೆ ಇತ್ಯಾದಿ ನಾವು ಕಲಿಕಾ ಪರಿಸ್ಥಿತಿ ಸೃಷ್ಟಿಸುವಾಗ ಮಾಡಬೇಕಾದ್ರೆ ಇದೆಲ್ಲ ಗಮನಿಸಬೇಕಾದಂತ ಅಂಶಗಳು ಇನ್ನು ವಿವರವಾಗಿ ನಾವು ಇದರಲ್ಲಿ ನಿಮ್ ನಮ್ಗೆ ಸಿಗುತ್ತೆ ಐದನೇ ಪುಸ್ತಕದಲ್ಲಿ ಸೊ ಈ ಈ ಐದು ಪುಸ್ತಕಗಳನ್ನ ನೀವು ಈಗ ಆಲ್ರೆಡಿ ಇವರು ಸುನಿಲ್ ಶೇರ್ ಮಾಡಿರ್ತಾರೆ ನಿಮಗೆ ಡ್ರೈವ್ ಅಲ್ಲಿ ನೋಡಿರ್ಬೋದು ನೀವು ಕೆಲವರು ಸೊ ಇಲ್ಲ ಅಂದವರು ಕೂಡ ದಯವಿಟ್ಟು ಅದು ಐದು ಪುಸ್ತಕಗಳನ್ನ ನೋಡಿ ಒಳಗೊಳ್ಳುವ ಶಿಕ್ಷಣ ಕುರಿತಾಗಿ ಮಾಡಿರುವಂತಹ ಒಂದು ಇದು ಸೊ ಇದರಲ್ಲಿ ಎಲ್ಲ ಪರಿಣಿತರ ಒಂದು ಏನಂತೀರಾ ಅನುಭವಗಳು ಇದಕ್ಕೆ ಇದರಲ್ಲಿ ಸೇರಿದೆ ಸೊ ಇದಷ್ಟು ಒಂದು ಐದು ಪುಸ್ತಕಗಳ ಪರಿಚಯ ಆಯ್ತು ಈಗ ಮುಂದೆ ನೆಕ್ಸ್ಟ್ ಸಂಪನ್ಮೂಲ ಕಿರು ಪುಸ್ತಕಗಳ ಪರಿಚಯವನ್ನ ಬೃಂದಾ ಅವರು ಮಾಡ್ಕೊಳ್ತಾರೆ ಸೋ ಓವರ್ ಟು ಬೃಂದಾ ಆ ಥ್ಯಾಂಕ್ ಯು ಮಂಜುಳಾ ಆ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಎವರಿಬಡಿ ಯೆ ಓಕೆ ಈಗ ಮಂಜುಳಾ ಅವರು ನಾವು ಮಾಡಿದ ಪುಸ್ತಕಗಳ ಬಗ್ಗೆ ಮತ್ತೆ ಅಹ್ ನಮ್ಮ ಅನುಭವಗಳ ಬಗ್ಗೆ ಕೆಲವು ಕೆಲವು ವಿಚಾರ ವಿಚಾರಗಳನ್ನ ಹಂಚ್ಕೊಂಡ್ರು ಅಹ್ ನಮಿಗೆಲ್ರಿಗೂ ಗೊತ್ತಿರೋ ಹಾಗೇನೇವೆ ತರಗತಿನಲ್ಲಿ ಅಹ್ ಇರೋ ವಿದ್ಯಾರ್ಥಿಗಳದ್ದು ಕೌಶಲ ಸಾಮರ್ಥ್ಯ ಆಸಕ್ತಿ ಹಿನ್ನೆಲೆ ಎಲ್ಲಾನು ಬೇರೆ ಬೇರೆ ಆಗಿರುತ್ತೆ ನಾವು ಒಂದು ರೀತಿ ವಿದ್ಯಾರ್ಥಿ ಅಂದ್ರೆ ಫಾರ್ ಎಕ್ಸಾಂಪಲ್ ಆವರೇಜ್ ಸ್ಟೂಡೆಂಟ್ ಅನ್ನೋರ್ಗೆ ವಿನ್ಯಾಸಗೊಳಿಸಿದ ಬೋಧನಾ ತಂತ್ರೋಪಾಯ ಸಾಕಷ್ಟು ಜನನ ಹೊರಗಿಡುತ್ತೆ ಇದು ನಮಗೆ ಗೊತ್ತಿರೋ ಅಂಶನೇ ಆ ಅದಕ್ಕೆ ವಿದ್ಯಾರ್ಥಿಗಳ ನಡುವೆ ಇರೋ ವ್ಯತ್ಯಾಸಗಳನ್ನ ಗಮನಿಸಿ ಅದಕ್ಕೆ ತಕ್ಕ ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕಾಗಿದೆ ಸೊ ನಮ್ಗೆ ಅಹ್ ಇದಕ್ಕೇನ್ ಮಾಡಿದ್ವಿ ನಾವು ಅಹ್ ಕೆಲವು ರಿಸೋರ್ಸ್ ಬುಕ್ಲೆಟ್ಸ್ ಮಾಡೋಣ ರಿಸೋರ್ಸಸ್ ಯಾವ ತರ ಕ್ರಿಯೇಟ್ ಮಾಡ್ಬೋದು ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಇದಿತ್ತು ಒಂದು ಯೋಚನೆ ಬಂತು ಸೊ ಅದಕ್ಕೆ ನಾವು ರಿಸೋರ್ಸ್ ಕೆಲವು ರಿಸೋರ್ಸ್ ಬುಕ್ಲೆಟ್ಸ್ ಮಾಡಿದ್ವಿ ಮಂಜುಳಾಕ್ಕೆ ನೀವು ಗೋ ಟು ದ ನೆಕ್ಸ್ಟ್ ಅದರದ್ದು ಒಂದು ಶಾರ್ಟ್ ಇದೆ ಇಲ್ಲಿ ಇದು ನಾವು ಹೆಚ್ಚು ಕಡಿಮೆ ನೂರಕ್ಕಿಂತ ಹೆಚ್ಚು ಸಂಪನ್ಮೂಲ ಕಿರು ಪುಸ್ತಕಗಳನ್ನ ಮಾಡಿದ್ವಿ ಈ ಕಿರು ಆ ಮಾಡೋಕೆ ನಾವು ಡಯೆಟ್ ನಲ್ಲಿ ಟೀಚರ್ಸ್ ನ ಟೀಚರ್ ಎಜುಕೇಟರ್ಸ್ ಸೀದೆ ಅವರೇ ಅನುಭವಿಸ್ತರು ಅಂತ ಹೇಳಿ ಅವರು ಮತ್ತೆ ಸ್ಪೆಷಲ್ ಎಜುಕೇಟರ್ಸ್ ಇವ್ರನ್ನೆಲ್ಲ ಕರೆದು ಒಂದು ವರ್ಕ್ಶಾಪ್ ಮೋಡ್ ನಲ್ಲಿ ಮಾಡಿ ಆಮೇಲಿಂದ ಅದಕ್ಕೆ ಸಾಕಷ್ಟು ಸೇರಿಸಿದಿವಿ ಸೊ ಇದೆಲ್ಲ ಸೇರಿಸಿ ಹೆಚ್ಚಕ್ಕೆ ನೂರಕ್ಕಿಂತ ಹೆಚ್ಚು ಕಿರು ಪುಸ್ತಕಗಳಾಗಿದೆ ಸೊ ಈ ಬುಕ್ಲೆಟ್ಸ್ ಒಂದು ಬುಕ್ಲೆಟ್ ಯಾವ ತರ ಇದೆ ಅಂತ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅದ್ರಿಂದ ಮುಂದಕ್ಕೆ ಆ ಅದನ್ನ ನಾವು ಯಾವ ಆಧಾರದ ಮೇಲೆ ಅದನ್ನ ಮಾಡಿದ್ವಿ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಾನು ವಿವರಿಸ್ತೀನಿ ನೆಕ್ಸ್ಟ್ ಸೊ ನಾ ಈ ಕಿರುಪುಸ್ತಕಗಳದು ಒಂದು ರೂಪುರೇಷೆ ಈ ತರ ಇರುತ್ತೆ ಮೊದಲಿಗೆ ಅದು ಯಾವ ಇವಾಗ ಇಲ್ಲಿ ನೋಡ್ತಾ ಇದೀರಲ್ಲ ಗಣಿತದ ಸಂಪನ್ಮೂಲ ಎಂಟನೇ ನಂಬರ್ ಅಂತ ಇದೆ ಇಲ್ಲಿ ಇದು ಯಾವ ಸ್ಟೇಜ್ ಯಾವ ಸ್ಟೇಜ್ ನಲ್ಲಿ ಉಪಯೋಗಿಸ್ಬೋದು ಯಾವ ತರಗತಿಗಳಿಗೆ ಉಪಯೋಗಿಸ್ಬೋದು ಯಾವ್ದು ವಿಷಯ ಈ ತರ ಮತ್ತೆ ಉದ್ದೇಶ ಈ ಕಿರುಪುಸ್ತಕದ ಉದ್ದೇಶ ಏನು ಅಂತ ಇರುತ್ತೆ ಅದರ ಮುಂದಕ್ಕೆ ನಾವು ಹೋದ್ರೆ ಅಲ್ಲಿ ಈ ಸಂಪನ್ಮೂಲ ಯಾವ ತರ ಉಪಯೋಗಿಸ್ಬೇಕು ಅದಕ್ಕೆ ಸೂಚನೆಗಳು ಇದೆ ಈ ಸೂಚನೆಗಳನ್ನ ಸಾಕಷ್ಟು ವಿವರವಾಗಿಯೇನೆ ಕೊಟ್ಟಿದ್ದೀವಿ ಆ ಯಾವತರ ನಿಲ್ಲಿಸಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಅದಾದ್ಮೇಲೆ ಮುಂದಕ್ಕೆ ಆ ಇದು ಸೂಚನೆಗಳು ಇದೆ ಆಮೇಲೆ ಇದ್ರ ಜೊತೆಗೆ ನಾವು ಅಭ್ಯಾಸ ಚಟುವಟಿಕೆಗಳು ಮತ್ತೆ ಇದನ್ನ ನೀವು ಯೋಜನೆ ಮಾಡಿದಾಗ ಯಾವ ಹಂತದಲ್ಲಿ ಇದನ್ನ ಉಪಯೋಗಿಸ್ಬೋದು ಸೊ ಇದು ಒಂದು ಪರಿಚಯಿಸುವ ಚಟುವಟಿಕೆ ಸೊ ಈ ಗಣಿತ ಚ ಕಾರ್ಯಾಚರಣೆ ಪರಿಕಲ್ಪನೆಯನ್ನ ಬಲಪಡಿಸೋದಿಕ್ಕೆ ನಾವು ಇದನ್ನ ಅಹ್ ಉಪಯೋಗಿಸಬಹುದು ಸೊ ಇದರದು ಮಾಡಿದ್ದನ್ನ ನಾವು ಮತ್ತೆ ಇದಕ್ಕೆ ಜೊತೆಗೆ ನಾವು ಮೌಲ್ಯಾಂಕ ಮೌಲ್ಯಮಾಪನಕ್ಕೂ ಯಾವತರ ರೂಬ್ರಿಕ್ಸ್ ಇದನ್ನೆಲ್ಲೂ ಕೊಟ್ಟಿದೀವಿ ಇದಿಷ್ಟು ನಾವು ಮಾಡಿರೋ ಅಷ್ಟು ನಾವೆಲ್ಲ ಒಟ್ಟು ಸೇರಿ ಮಾಡಿರೋ ಎಲ್ಲಾ ಸಂಪನ್ಮೂಲಗಳನ್ನೂ ಸುನಿಲ್ ಅವರು ನಿಮ್ ಜೊತೆ ಹಂಚ್ಕೊಳ್ತಾರೆ ಇದನ್ನೆಲ್ಲ ಡ್ರೈವ್ ನಲ್ಲಿ ಹಾಕಿದ್ದಾರೆ ಸೊ ಇದೆಲ್ರಿಗೂ ಸೇರುತ್ತೆ ಇದು ಅಹ್ ಇದನ್ನ ನಾವು ಮಾಡಿದ ನಂತರ ನಾವು ಸಾಕಷ್ಟು ಬಳಸಿದೀವಿ ಇದ್ರದ್ದು ಒಂದು ವಿಡಿಯೋ ತೋರಿಸ್ತೀನಿ ಇವಾಗ ಒಂದು ಬಿ ಶಾಲೆನಲ್ಲಿ ಎಂ ಪಿ ನಾವು ಮಾಡಿದ್ದು ವಿಡಿಯೋ Dunda, voice is not coming through. Can you Yeah, hear voice before? is not there. Sorry? Audio is not the video audio. Is not from audible. Video is not audible. Yeah. ಯು ಡಿಸ್ಕ್ರೈಬ್ ಗೋಯಿಂಗ್ ಆನ್ ಸರಿ ಸರಿ ಅದೇ ಅಲ್ಲಿ ಫೈರ್ ಇನ್ ದ ಮೌಂಟೇನ್ ರನ್ ಬಹುಶಃ ನೋಡಿದ್ರೆ ಇನ್ಸತ್ತೆ ಕೇಳಿಸ್ಲಿಲ್ಲ ಅಂತ ಹೇಳಿದ್ರು ಫೈರ್ ಇನ್ ದ ಮೌಂಟೇನ್ ರನ್ ಅನ್ನು ಆಟ ಆಡಿ ಅವರು ಹೇಳಿದ್ದ ನಂಬರ್ ಅಷ್ಟು ಮಕ್ಳು ಒಂದೊಂದು ಗುಂಪಿನಲ್ಲಿ ನಿಲ್ಬೇಕಾಗಿರ್ತಿತ್ತು ಆ ಮಕ್ಳು ನಿಂತ ಮೇಲಿಂದ ಅವರು ಫೆಸಿಲಿಟೇಟರು ಎಷ್ಟು ಗುಂಪಾಗಿದೆ ಗುಂಪಲ್ಲಿ ಎಷ್ಟು ಜನ ಇದಾರೆ ಎಷ್ಟು ಜನ ಉಳಿದಿದ್ದಾರೆ ಈ ತರ ಪ್ರಶ್ನೆಗಳನ್ನ ಕೇಳಿ ಆಮೇಲೆ ಅದನ್ನ ಮಕ್ಕಳಿಗೆನೆ ಅದೆಲ್ಲ ನೋಡಿ ಅರ್ಥ ಮಾಡಿಸಿ ಕಡೆಗೆ ಅದನ್ನ ಬರೆಸ್ತಾರೆ ಈ ವಿಡಿಯೋದಲ್ಲಿ ಕೊನೆಗೆ ಏನಾಗುತ್ತೆ ಅಂದ್ರೆ ಟೀಚರ್ಸ್ ಟೀಚರ್ ಅದನ್ನೆಲ್ಲಾನು ಅವ್ರಿಗೆ ಫೆಸಿಲಿಟೇಟರ್ ಎಲ್ಲಾನು ಬರಿಸ್ತಾರೆ ಸೊ ಇದು ಒಂದು ಒಂದು ಉದಾಹರಣೆಗೆ ನಾನು ಈ ವಿಡಿಯೋನ ಶೇರ್ ಮಾಡಿದೆ ಸೊ ನಾವು ಈ ಸಂಪನ್ಮೂಲಗಳ ಪುಸ್ತಕಗಳನ್ನ ರಚನೆ ಮಾಡುವಾಗ ಇದಕ್ಕೆ ಒಂದು ಆಧಾರವಾಗಿ ನಮಗೆ ಸಿಕ್ಕಿದ್ದು ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್ ಗೈಡ್ ಲೈನ್ಸ್ ಕಲಿಕೆ ಎಲ್ಲಾ ಕಡೆನೂ ಕಲಿಕೆ ಆಗಕ್ಕೆ ಒಂದು ಸಾರ್ವತ್ರಿಕ ವಿನ್ಯಾಸ ಇದು ಹೇಗೆ ಅಭಿವೃದ್ಧಿ ಆಯ್ತು ಅಂದ್ರೆ ಮಂಜುಳಾ ಹೇಳ್ತಿದ್ರಲ್ಲ ಅರ್ಲಿಯರ್ ಒಂದು ಕಟ್ಟಡಕ್ಕೆ ರ್ಯಾಂಪ್ಸ್ ಅಥವಾ ಲಿಫ್ಟ್ ಹಾಕೋದು ಇದೆಲ್ಲ ಒಂದು ಪ್ರವೇಶ ಕೊಡುತ್ತೆ ಕಟ್ಟಡಕ್ಕೆ ಯಾರಿಗೆ ಒಳಗಡೆ ಹೋಗಕ್ಕಾಗಲ್ಲ ಅಂತವರಿಗೆ ಒಂದು ಪ್ರವೇಶ ಕೊಡುತ್ತೆ ಈ ಇದನ್ನ ಎಜುಕೇಟರ್ಸ್ ಯೋಚನೆ ಮಾಡಿ ಶಿಕ್ಷಣ ತಜ್ಞರು ಯೋಚನೆ ಮಾಡಿ ನಾವು ನಮ್ಮ ನಾವು ಯಾವ ತರ ಬೋಧಿಸ್ತೀವಿ ಅಥವಾ ಯಾವ ಯಾವ ಪರಿಸರನ ಅವರಿಗೆ ಕೊಡ್ತೀವಿ ಆ ಪರಿಸರನೇ ನಾವು ಬದ್ಲಾಯ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಅದ್ರ ಮೇಲೆ ಈ ಐಡಿಯಾಸ್ ಅಹ್ ಬಂದಿ ಬಂದಿದೆ ಅಂತ ಅಹ್ ಹೇಳ್ತಾರೆ ಸೊ ಈ ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳಿಗೆ ಸ್ಪಂದಿಸಕ್ಕೆ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗಿದ್ದಂತ ಇದು ನಮ್ಮ ನಮ್ ನಮ್ಯ ಮಾರ್ಗಕ್ಕೆ ಮಾರ್ಗಸೂಚಿಗಳು ಸಿಗತ್ತೆ ಆ ಇದು ಉದ್ಬೋಧನಾ ಕಲಿಕಾ ಸಾಮಗ್ರಿ ಮೌಲ್ಯಾಂಕನ ಈವನ್ ಪಠ್ಯಕ್ರಮ ರಚಿಸಿ ಯೋಜಿಸದಿಕ್ಕೆ ಬಹಳ ಕೂಡ ಬಹಳ ಉಪಯುಕ್ತ ಸಾಧನ ಅಂತ ಹೇಳ್ತಾರೆ ಸೊ ನಾವು ಇದನ್ನೇ ಆತಿಕೆ ತಗೊಂಡ್ವಿ ಆತಿಕೆ ಇದು ಒಂದ್ ನಮ್ಗೆ ಸಿಕ್ಕಿದ ರೆಫರೆನ್ಸ್ ಗಳಲ್ಲಿ ಈ ಕಲಿಕೆಗಾಗಿ ಸಾರ್ವತ್ರಿಕ ವಿನ್ಯಾಸ ಯಾತಿಕೆ ನಮ್ಗೆ ಅಹ್ ಬೇಕು ಅಂತ ಅನ್ನಿಸ್ತು ಅಂದ್ರೆ ಇದ್ರಲ್ಲಿ ಇರೋ ಧ್ಯೇಯ ಏನಪ್ಪಾ ಅಂದ್ರೆ ಇವರು ಇಡೀ ಇದನ್ನ ಮಾಡಿರೋ ಧ್ಯೇಯ ಏನಂದ್ರೆ ಕಲಿ ಉದ್ದೇಶ ಪೂರ್ವಕವಾಗಿ ಕಲಿಯಲು ಪ್ರೇರಿತರಾದ ವಿದ್ಯಾರ್ಥಿಗಳು ಇದು ಒಬ್ರಿಬ್ರಲ್ಲ ನಮ್ಮ ನಮ್ಮ ಎಲ್ಲರ ಅನುಭವದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ತರ ಇರೋರು ಇರ್ತಾರೆ ಆದ್ರೆ ಅದನ್ನ ಇನ್ನೂ ಹೆಚ್ಚು ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಉದ್ದೇಶ ಪೂರ್ವಕವಾಗಿ ಕಲಿಯಲು ಪ್ರೇರಿತರಾಗಿರುವಂತಹವರು ಮತ್ತೆ ಅವರು ಕಲಿತು ಅವರೇ ಸಂಪನ್ಮೂಲ ಭರಿತರಾಗಿ ತಿಳುವಳಿಕೆ ಗಳಿಸ್ಕೊಳ್ಳುವಂತಹ ವಿದ್ಯಾರ್ಥಿಗಳು ಮತ್ತೆ ಈ ಗೋಲ್ ಓರಿಯೆಂಟೆಡ್ ಅಂತಾರಲ್ಲ ಆತರ ವ್ಯವಹಾರ ಕುಶಲತೆನೂ ಇದು ನಮ್ ಇದನ್ನ ನಾನು ಕಲಿಬೇಕು ಅಂತ ಹೇಳಿ ಆ ಗೋಲ್ ಓರಿಯೆಂಟೆಡ್ ಇರುವಂತಹ ವಿದ್ಯಾರ್ಥಿಗಳು ಇಲ್ ಅದನ್ನ ಧ್ಯೇಯವಾಗಿ ಇಟ್ಕೊಂಡು ಈ ವಿನ್ಯಾಸ ರಚನೆ ಆಗಿತ್ತು ಸೊ ಅದನ್ನ ಅಹ್ ಈ ಇದು ನಮಗೂ ಸಹಮತ ಇದ್ದಿದ್ರಿಂದ ಇದನ್ನ ತಗೊಂಡ್ವಿ ಸೊ ಈ ಇದು ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇರೋದು ಯುನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್ ಈ ಗೈಡ್ ಲೈನ್ಸ್ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಎಡಗಡೆಗೆ ಅಲ್ಲಿ ಗೋಲ್ ಕೊಟ್ಟಿದ್ದಾರೆ ಮತ್ತೆ ಮೇಲ್ಗಡೆಯಿಂದ ನೋಡಿದ್ರೆ ಆಕ್ಸೆಸ್ ಬಿಲ್ಡ್ ಇಂಟರ್ನಲೈಸ್ ಜೊತೆಗೆ ಈ ಬೇರೆ ಬೇರೆ ಮಲ್ಟಿಪಲ್ ವೇಸ್ ಆಫ್ ಎಂಗೇಜ್ಮೆಂಟ್ ರೆಪ್ರೆಸೆಂಟೇಶನ್ ಎಕ್ಸ್ಪ್ರೆಶನ್ಲಾಗಿದೆ ಅಂದ್ರೆ ಮಿದುಳಿನ ಮೇಲೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ನಾವು ಹೇಗೆ ಕಲಿತೀವಿ ಅನ್ನೋದ್ರ ಮೇಲೂ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ಇದನ್ನ ಅಹ್ ಈ ಸಂಶೋಧನೆಗಳು ನಾವು ಹೇಗೆ ಕಲಿತೀವಿ ಅನ್ನೋದನ್ನ ಅರ್ಥ ಮಾಡಿ ಮಾಡಿಸಿ ನಾವು ಅದನ್ನ ಅಹ್ ಕಲಿಕಾ ಅನುಭವಗಳನ್ನ ವಿನ್ಯಾಸಗೊಳಿಸೋದಕ್ಕೆ ಸಹಾಯ ಮಾಡ್ತೀವಿ ಸಂಶೋಧನೆಗಳನ್ನ ನಮ್ಗೆ ತಿಳಿದು ಬಂದಿರೋದು ಏನಂದ್ರೆ ಮಿದುಳಲ್ಲಿ ಅಹ್ ಮೂರು ಜಾಲಗಳಿರತ್ತೆ ಅಹ್ ಇವುಗಳ ನಡುವೆ ಸಂಪರ್ಕ ಇರುತ್ತೆ ಇದೆಲ್ಲ ಒಟ್ಟೊಟ್ಟಿಗೆನೆ ಕೆಲಸ ಮಾಡ್ತಿರತ್ತೆ ಆದ್ರೆ ಕಲಿಕೆಗೆ ಈ ಮೂರು ಜಾಲಗಳು ಒಟ್ಟಿಗೆ ಕೆಲಸ ಮಾಡೋದು ಅತ್ಯಂತ ಅವಶ್ಯಕವಾದ ಸಂಗತಿ ಈ ಮೂರು ಅಹ್ ಯಾವುದೆ ಅಂದ್ರೆ ಗುರುತಿಸುವಿಕೆಯ ಜಾಲ ಮತ್ತೆ ತಂತ್ರೋಪಾಯಗಳ ಜಾಲ ಮತ್ತೆ ಭಾವನಾತ್ಮಕ ಜಾಲ ಗುರುತಿಸುವಿಕೆ ಜಾಲ ಅಂದ್ರೆ ಏನಪ್ಪಾ ನಾವು ಅಹ್ ನಾವು ಕೆಲ್ಸ್ಕೊಳ್ಳೋ ಶಬ್ದ ನೋಡೋ ನೋಡ್ ನೋಡೋದು ಇತ್ಯಾದಿಗಳನ್ನೆಲ್ಲಾ ನಾವು ಗುರುತಿಸಿ ಅದಿಕ್ ನಾವ್ ವ್ಯಾಖ್ಯೆ ಮಾಡ್ಕೊಳ್ತೀವಲ್ಲ ಅದು ಒಂದು ಅಹ್ ಇದ್ರಲ್ಲ ಆಗತ್ತೆ ಮಿದುಳ್ ಮಿದುಳಲ್ಲಿ ಉದಾಹರಣೆಗೆ ನಮ್ಗೆ ಇದಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಗುರುತಿಸುವಿಕೆ ಜಾಲ ಅರ್ಥ ಮಾಡ್ಕೋ ಇದ್ ಏನ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಯಾರು ಫೋನ್ ಮಾಡಿದ್ರೆ ತಕ್ಷಣ ಗೊತ್ತಾಗುತ್ತೆ ಯಾರ ನಾವು ಅವ್ರ ಹೆಸರು ಹೇಳಕ್ಕೂ ಮುಂಚೆನೆ ಹಲೋ ಅಂದ ತಕ್ಷಣ ಯಾರು ಅಂತ ಗೊತ್ತಾಗುತ್ತೆ ನಾವು ಮಾಹಿತಿನ ಹೇಗೆ ಕಲೆ ಹಾಕ್ತೀವಿ ಅದನ್ನ ಹೇಗೆ ವಿಂಗಡಿಸ್ಕೋತೀವಿ ಅನ್ನೋದು ಗುರುತಿಸುವಿಕೆ ಜಾಲದ ಮೇಲೆ ಅವಲಂಬಿತವಾಗಿರುತ್ತೆ ಸೊ ಶಿಕ್ಷಕರು ಬೇರೆ ಬೇರೆ ರೀತಿಗಳಲ್ಲಿ ವಿಷಯನ ಮಂಡಿಸಿದ್ರೆ ಈ ಗುರುತಿಸುವಿಕೆ ಜಾಲದಲ್ಲಿ ಸಾಕಷ್ಟು ಕನೆಕ್ಷನ್ಸ್ ಆಗಿ ಅಹ್ ಕಲಿಕೆ ಆಗತ್ತೆ ನೆಕ್ಸ್ಟ್ ತಂತ್ರೋತ ತಂತ್ರೋಪಾಯದ ಜಾಲ ಸ್ಟ್ರೆಟಿಜಿಕ್ ನೆಟ್ವರ್ಕ್ಸ್ ಅಂತಲ್ಲ ಇದು ನಾವು ಯೋಜಿಸೋದಿಕ್ಕೆ ಯೋಜಿಸದನ್ನ ಯೋ ನಾವೇನ್ ಯೋಜನೆ ಮಾಡಿದ್ವಿ ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಮತ್ತದು ಸರಿಯಾಗಿದೆಯೋ ಇಲ್ವೋ ಅಂತ ನಾವೇ ತಿಳ್ಕೊಳ್ಳೋದು ಇದೆಲ್ಲಾನು ಆಗದು ಈ ನೆಟ್ವರ್ಕ್ ನಲ್ಲಿ ಆಗತ್ತೆ ಉದಾಹರಣೆಗೆ ಒಂದ್ ಪ್ರಾಜೆಕ್ಟ್ ಮಾಡೋವಾಗ ಅದ್ರ ಯೋಜನೆ ಎಕ್ಸಿಕ್ಯೂಷನ್ ಇದೆಲ್ಲ ಬಹಳ ಮುಖ್ಯ ಆಗತ್ತೆ ಅಹ್ ಇನ್ನೂ ಒಂದು ದಿನನಿತ್ಯದ ಉದಾಹರಣೆ ಅಂದ್ರೆ ಕ್ರಿಕೆಟ್ ಅಲ್ಲಿ ಕ್ರಿಕೆಟ್ ಆಡ್ತಿರೋವಾಗ ಬಾಲ್ ಬರ್ತಿರೋವಾಗ ಅದನ್ ಹೊಡೆಯುವಾಗ ಯಾವ ಸ್ಟ್ರೋಕ್ ಬಳಸ್ಬೇಕು ಕಾಲೆಲ್ಲಿ ಇಡಬೇಕು ಅಲ್ಲಿ ಇರ್ಬೇಕು ಇದೆಲ್ಲಾನು ಇದಕ್ಕೆ ಅಹ್ ಉದಾಹರಣೆ ಅಂತ ತಗೊಳ್ಬಹುದು ತರಕತಿಯಲ್ಲಿ ಇದು ಮತ್ತು ಗುರುತಿಸುವಿಕೆ ಜಾಲದಿಂದಾನೇ ಮಕ್ಕಳು ಓದಕ್ಕೆ ಕಲಿತಾರೆ ಲೆಕ್ಕ ಬಿಡ್ಸಕ್ ಕಲಿತಾರೆ ಅಹ್ ಪ್ರಾಜೆಕ್ಟ್ ಮಾಡೋದು ಸಾಧ್ಯ ಆಗೋದು ಇದೆಲ್ಲಾನು ಅಹ್ ಇದೆರಡೂನು ಒಟ್ಟಿಗೆ ಕೆಲಸ ಮಾಡ್ತಾ ಇರತ್ತೆ ಇನ್ನೊಂದು ಅಹ್ ಭಾವನಾತ್ಮಕವಾದ ಇದರಿಂದಾನೆ ನಮಗೆ ಆಸಕ್ತಿ ಹುಟ್ಟೋದಲ್ಲ ನಮ್ಗೆ ನಮಗೆ ನಮ್ಮ ಅನುಭವದಲ್ಲೂ ಗೊತ್ತಿದೆ ಆಸಕ್ತಿ ಇರೋರು ಪ್ರೇರಣೆ ಇರೋ ಮಕ್ಕಳು ಆ ನಾವ್ ಏನ್ ಕಷ್ಟ ಅನ್ಕೊಂಡ್ರು ಮಾಡ್ಬಿಟ್ಟಿರ್ತಾರೆ ಅವರಿಗೆ ಆಸಕ್ತಿ ಇಲ್ಲದೆ ಇದ್ದಾಗ ನಾವು ಅತಿ ಸುಲಭದ್ದು ತಿರ್ಗಾ 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 ಅದೇ ವರ್ಣಮಾಲೆ ಅದೇ ಅಕ್ಷರ ಪುನಃ ಪುನಃ ಅವ್ರಿಗೆ ಅವ್ರ ಮುಂದೆ ಇಡ್ತಾ ಇದ್ರು ಅವರಿಗೆ ಕಲಿಯಕ್ಕೆ ಕಷ್ಟ ಆಗಿರುತ್ತೆ ಸೊ ಇದು ಇದನ್ನ ಬೇಸಿಸ್ ಆಗಿ ಇಟ್ಕೊಂಡು ಈ ಯೂನಿವರ್ಸಲ್ ಡಿಸೈನ್ ಫಾರ್ ಲರ್ನಿಂಗ್ ಗೈಡ್ ಲೈನ್ಸ್ ನ ಕೊಟ್ಟಿದ್ದಾರೆ ಇನ್ನ ಇನ್ನೊಂದ್ ಸ್ವಲ್ಪ ಆಳವಾಗಿ ನೋಡ್ಬೇಕಂದ್ರೆ ನೀವು ಮುಂಚೆ ಇಂಗ್ಲಿಷ್ ನಲ್ಲಿ ನಾನು ತೋರ್ಸಿದ್ನೆಲ್ಲ ಒಂದು ಯುಡಿಎಲ್ ಚಾರ್ಟ್ ತೋರಿಸಿದ್ನಲ್ಲ ಇದ್ರದೇ ಇದು ಕನ್ನಡದ ತರ ರೆಪ್ರೆಸೆಂಟ್ ಮಾಡಿದೀನಿ ಈ ಗುರುತಿಸುವಿಕೆ ಜಾಲ ಅನ್ನೋದ್ರಲ್ಲಿ ಅಹ್ ಅವರ ತಿರ್ಗ ಇದನ್ನ ಯಾವ ತರ ಅದನ್ನ ಡಿವೈಡ್ ಮಾಡಿದ್ರೆ ಒಂದು ಆಕ್ಸೆಸ್ ಅಂತ ಹೇಳ್ತಾರೆ ಪ್ರವೇಶ ಮತ್ತೆ ಅದು ಹೇಗೆ ಬಿಲ್ಡ್ ಆಗತ್ತೆ ಮತ್ತೆ ಆಂತರೀಕರಣ ಹೇಗ ಏನೇನು ಮಾಡ್ಬಹುದು ಅನ್ನೋದಿಕ್ಕೆ ಇದು ಮಾರ್ಗಸೂಚಿಗಳು ಸೊ ಇದರಲ್ಲಿ ಗುರುತಿಸಬೇಕಾದ ನಾವು ಗ್ರಹಿಸ್ಕೊಳ್ಳೋದಿಕ್ಕೆ ಹೆಚ್ಚು ಹೆಚ್ಚು ಆಯ್ಕೆಗಳನ್ನ ಒದಗಿಸೋದು ಪ್ರದರ್ಶಿಸಿದ ಮಾಹಿ ಮಾಹಿತಿನ ಬೇರೆ ಬೇರೆ ತರ ಒದಗಿಸೋದು ಅದಕ್ಕೆ ಅದನ್ನ ಒದಗಿಸೋದಿಕ್ಕೆ ಬೇರೆ 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 ಮೂಲಗಳನ್ನು ಉಪಯೋಗಿಸಿಕೊಳ್ಳೋದು ಅಂದ್ರೆ ಕೆಲವು ಸತಿ ರೆಕಾರ್ಡಿಂಗ್ಸ್ ಇರ್ಬೋದು ಆಡಿಯೋ ರೆಕಾರ್ಡಿಂಗ್ಸ್ ಇರ್ಬೋದು ಅಥವಾ ದೃಶ್ಯ ಮಾಹಿತಿ ಇರ್ಬೋದು ವಿಡಿಯೋಸ್ ಇರ್ಬೋದು ಈ ತರದ್ದು ಬೇರೆ ಬೇರೆ ತರದ್ದು ಬರೀ ಅಹ್ ಬರ್ ಬರ್ದಿದ್ದನ್ನ ಓದೋದಲ್ಲದೆ ಬೇರೆ ಬೇರೆ ರೀತಿನಲ್ಲಿ ಅಹ್ ಕೊಡೋದು ಮತ್ತೆ ನಾವು ಏನು ಹೇಳ್ತಿದ್ದೀವಿ ಅದನ್ನ ಸ್ಪಷ್ಟವಾಗಿ ಹೇಳೋದು ಸೊ ಇದು ಪದವಿನ್ಯಾಸ ವಾಕ್ಯ ರಚನೆ ಸ್ವ ಸ್ವರೂಪನ ಸ್ಪಷ್ಟಪಡಿಸೋದು ನಾವು ಸಂಕೇತಗಳು ಯಾವ್ದನ್ನ ಬಳಸ್ತೀವಿ ಅದನ್ನ ಅಹ್ ತಿಳ್ಕೊಳಕೆ ಅವರಿಗೆ ಬೆಂಬಲ ನೀಡೋದು ಅಹ್ ಇದು ಇದು ಬಹಳ ಮುಖ್ಯ ಆಗತ್ತೆ ನಾವು ಹೇಳ್ತಾ ಇರೋವಾಗ ಅಹ್ ಅವ್ರು ಅದನ್ನೇ ಗುರುತಿಸ್ತೇ ಇದ್ರೆ ಈ ಅವ್ರ ಸಂಕೇತಗಳನ್ನೇ ಗುರು ಗುರುತಿಸ್ತಾ ಇದ್ರೆ ಮಕ್ಕಳಿರ್ಬೋದು ಅಥವಾ ಯಾರೇ ಅದು ಇರ್ಬೋದು ನಮ್ಗೂನು ಅನ್ವಯ ಆಗತ್ತೆ ನಾವು ಗುರುತಿಸಿದ್ರೆ ಮುಂಚೆ ಮುಂದೆ ಹೋಗಕ್ಕೆ ಸಾಧ್ಯ ಆಗಲ್ಲ ಅವ್ರ ಯಾವ ಭಾಷೆಯಲ್ಲಿ ಇದು ಸಾಧ್ಯ ಆದ್ರೆ ಯಾವ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗತ್ತೆ ಅದರ ಮೂಲಕನೇ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೆ ಪ್ರೋತ್ಸಾಹ ನೀಡೋದು ಮತ್ತೆ ಬಹು ಮಾಧ್ಯಮಗಳನ್ನ ಬಳಸಿ ಸ್ಪಷ್ಟವಾಗಿ ವಿವರಿಸೋದು ಸೊ ಇದರಿಂದ ಇದು ಒಂದು ಏನಾದ್ರು ಕಲಿಸ್ ಕಲಿಸುತ್ತಿರುವುದು ಏನು ಕಲಿಸ್ತಾ ಇದೀವೋ ಅದರ ರಚನೆ ರಚನೆಗೆ ಈ ಎಲ್ಲ ಮಾರ್ಗಸೂಚಿ ತತ್ವಗಳು ಸಹಾಯ ಆಗತ್ತೆ ಸರಿ ಗ್ರಹಿಸಿಕೆಯನ್ನು ಅನುಕೂಲಿಸಕ್ಕೆ ಅವ್ರು ಅದನ್ನ ಇಂಟರ್ನಲೈಸ್ ಮಾಡ್ಕೊಳ್ಳಕ್ಕೆ ಅಂತ ಅಂತರೀಕರಿಸಿಕೊಳ್ಳುವುದಕ್ಕೆ ಬೇರೆ ಬೇರೆ ಆಯ್ಕೆಗಳನ್ನ ಒದಗಿಸೋದು ಹಿನ್ನೆಲೆ ಜ್ಞಾನನ ನಾವು ಅದನ್ನ ಸಕ್ರಿಯಗೊಳಿಸಬೇಕು ಒಂದೊಂದ್ಸತಿ ಹಿನ್ನೆಲೆ ಜ್ಞಾನ ನಾವು ಅಸ್ಯೂಮ್ ಮಾಡ್ಕೊಳ್ಳಕ್ ಆಗಲ್ಲ ಇದು ನಮ್ಗೆ ಎಲ್ರಿಗೂ ಗೊತ್ತಿದೆ ಅದ್ ಇಲ್ಲದೆ ಇದ್ರೆ ಅದನ್ನ ಪೂರೈಸ್ಬೇಕಾಗತ್ತೆ ವಿನ್ಯಾಸಗಳು ಮುಖ್ಯ ಗುಣ ಲಕ್ಷಣಗಳು ಇದನ್ನೆಲ್ಲನೂ ನಾವು ಎತ್ತಿ ತೋರಿಸ್ಬೇಕಾಗತ್ತೆ ಮತ್ತೆ ಅವ್ರ ಅವರು ಇನ್ಫರ್ಮೇಶನ್ ಪ್ರೊಸೆಸ್ ಮಾಡಕ್ಕೆ ಮಾಹಿತಿನ ಸಂಸ್ಕರಿಸೋದಿಕ್ಕೆ ಮತ್ತೆ ಅದನ್ನ ವಿಜುಲೈಸ್ ಮಾಡ್ಕೊಳ್ಳೋದಿಕ್ಕೂ ಸಹ ನಾವು ಗೈಡೆನ್ಸ್ ಕೊಟ್ರೆ ಚೆನ್ನಾಗಿ ಅಂತರೀಕರಣ ಆಗತ್ತೆ ವರ್ಗಾವಣೆ ಟ್ರಾನ್ಸ್ಫರ್ ಮತ್ತೆ ಅದ್ ಜನರಲೈಸ್ ಮಾಡೋದು ಇದನ್ನುವೇ ನಾವು ಅನುಕೂಲಿಸ್ಬೇಕಾಗತ್ತೆ ಸೊ ಕಲಿಕೆ ಹೇಗೆ ಅನ್ನೋ ಅಂಶ ತಂತ್ರೋಪಾಯಗಳ ಜಾಲದಲ್ಲಿ ಅವರಿಗೆ ಭೌತಿಕ ಕ್ರಿಯೆಗಳಿಗೆ ಆಯ್ಕೆಗಳನ್ನ ಕೊಡೋದು ಆ ಬೇರೆ ಬೇರೆ ವಿಧಾನಗಳನ್ನ ಉಪಯೋಗಿಸೋದು ಮತ್ತೆ ಅಸಿಸ್ಟಿವ್ ಟೆಕ್ನಾಲಜೀಸ್ ಅಂತೆಲ್ಲ ಸಹಾಯಕ ತಂತ್ರಜ್ಞಾನಗಳನ್ನ ಲಭ್ಯತೆನ ಆದಷ್ಟು ಆಪ್ಟಿಮೈಸ್ ಮಾಡೋದು ಮ್ಯಾಕ್ಸಿಮೈಸ್ ಮಾಡದೆ ಇದ್ರೂ ಪರವಾಗಿಲ್ಲ ನಾ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟು ಅದನ್ನ ಬಳಸ್ಕೊಳ್ಳೋದು ಮತ್ತೆ ಅಭಿವ್ಯಕ್ತಿ ಮತ್ತೆ ಸಂವಹನಕ್ಕೂನು ನಾವು ಸಾಕಷ್ಟು ಆಯ್ಕೆಗಳನ್ನ ಒದಗಿಸ್ಬೇಕಾಗತ್ತೆ ಇದು ಈ ಸಮಯದಲ್ಲಂತೂ ಬಹಳ ಮುಖ್ಯ ಆಗತ್ತೆ ಈಗ ನಮ್ಗೆ ಅವರನ್ನು ನೋಡ ನೋಡ್ತಿಲ್ಲ ನಾವು ಅವ್ರ ಏನ್ ಮಾಡ್ತಿದಾರೆ ಗೊತ್ತಿಲ್ಲ ಸೊ ಅವರ ಸಂವಹನಕ್ಕೆ ನಾವು ಬೇರೆ ಬೇರೆ ರೀತಿಯ ಆಯ್ಕೆಗಳನ್ನ ಒದಗಿಸಿ ಅದನ್ನ ನಾವು ಇಸ್ಕೊಳ್ಳೋದಿಕ್ಕೆ ಆ ಪ್ರಯತ್ನ ಪಡ್ಬೇಕಾಗತ್ತೆ ಮತ್ತೆ ಅಹ್ ಅವ್ರಿಗೆ ಅಭ್ಯಾಸ ಮತ್ತೆ ಸಾಮರ್ಥ್ಯಗಳಿಗೆ ಶ್ರೇಣೀಕೃತ ಬೆಂಬಲ ನೀಡ್ಬೇಕಾಗತ್ತೆ ಎಲ್ರಿಗೂ ಒಂದೇ ತರ ಬೆಂಬಲ ಅಲ್ಲ ಅದು ಬೇರೆ ಬೇರೆ ತರ ಅಹ್ ಮಾಡೋದು ಅಹ್ ಇದನ್ನ ಮಾಡಿದ್ರೆ ಮಾತ್ರ ಅವರಿಗೆ ಹೇಗೆ ಆಗ್ತಿದೆ ಅವ್ರು ಏನ್ ಕಲಿತಿದ್ದಾರೆ ಅದು ಹೇಗೆ ಅನ್ನೋದು ಅಹ್ ಗೊತ್ತಾಗತ್ತೆ ಸೊ ಅವ್ರಿಗೇನೆ ಗುರಿ ನಿರ್ಧಾರ ಮಾಡ್ಕೊಳ್ಳೋದಿಕ್ಕೆ ಮಾರ್ಗದರ್ಶನ ನೀಡೋದು ಮತ್ತೆ ಅವರು ಅವರೇ ಏನೋ ಒಂದ್ ಪ್ರಾಜೆಕ್ಟ್ ಇದ್ರೆ ಅವರಿಗೆ ತುಂಬಾ ಗೈಡ್ ಲೈನ್ಸ್ ಕೊಡಕ್ ಬದಲು ಕಲಿಕಾದಾರರೇ ಅದನ್ನ ಯೋಜನೆ ಮಾಡಿ ಅದನ್ನ ಹೇಗೆ ಇದನ್ನ ಸಾಲ್ವ್ ಮಾಡ್ಬೋದು ಅಂತ ಅಹ್ ಅಭಿವೃದ್ಧಿ ಪಡ ಇದರಲ್ಲಿ ಬಹುಶಃ ಕಷ್ಟಗಳು ಆಗತ್ತೆ ಎಡುವು ಎಡುತ್ತಾರೆ ಆದ್ರೂ ನಾವೇ ಅದನ್ನ ಅಭಿವೃದ್ಧಿ ಪಡಿಸುವಂತಹ ಸಾಮರ್ಥ್ಯಕ್ಕೆ ನಾವು ಬೆಂಬಲ ಕೊಟ್ರೆ ಅಹ್ ಒಳ್ಳೇದಾಗತ್ತೆ ಮತ್ತೆ ಅವರ ಮಾಹಿತಿ ನಿರ್ವಹಣೆನ ಅನುಕೂಲಿಸೋದು ಮತ್ತೆ ಅವರ ಭಾವನಾತ್ಮಕ ಜಾಲಕ್ಕೆ ನಾವು ಒಂದು ಸ್ಪಂದಿಸಬೇಕು ಅಂದ್ರೆ ಏನೇನು ಮಾಡ್ಬೋದು ಅಂದ್ರೆ ಆಸಕ್ತಿ ಹುಟ್ಟಿಸಕ್ಕೆ ಆಯ್ಕೆಗಳು ಇರಬೇಕಾಗತ್ತೆ ನಾವು ಇದು ಇದು ಸಹ ಅನ್ಸುತ್ತೆ ನಮ್ಗೆಲ್ರಿಗೂ ಅನುಭವ ಇದೆ ಒಂದೇ ತರ ಪಾಠಗಳು ಮಾಡ್ತಿರೋವಾಗ ಪುಸ್ತಕ ಓದಿ ಇದು ಅದು ಬೇಕೇ ಬೇಕು ನಾ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಅದು ಒಂದೇ ತರ ಇದ್ದಾಗ ಅಹ್ ಅದ್ ಅದ್ರಲ್ಲಿ ಆಸಕ್ತಿ ಇರೋ ಮಕ್ಳು ಮಾತ್ರ ಅದನ್ನ ಮಾಡ್ತಾರೆ ಮಿಕ್ಕದವರು ಹೊರಗುಳಿತಾರೆ ಸೊ ಆಸಕ್ತಿ ಹುಟ್ಟಿಸಕ್ಕೆ ಆಯ್ಕೆಗಳು ಮತ್ತೆ ಅವರೇ ಆಯ್ಕೆ ಮಾಡ್ಕೊಳಕ್ಕೆ ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ಒಂದ್ ಸ್ವಲ್ಪ ಅವ್ರಿಗೆ ಫ್ರೀಡಮ್ ಕೊಟ್ಟು ಅಹ್ ಅದು ಏನು ಕೊಡ್ತೀವೋ ಅದು ವಿಶ್ವಾಸಾರ್ಹವಾಗಿರೋದಕ್ಕೆ ಅಂದ್ರೆ ಅದು ಅಥೆಂಟಿಕ್ ಆಗಿರ್ಬೇಕು ನಾವು ಮಕ್ಕಳಿಗೆ ಸೂಕ್ತವಾಗಿರೋದು ಮತ್ತೆ ಅವರಿಗೆ ಭಯ ಆಗದೆ ಇರೋ ಇದ್ರೆ ಮಾತ್ರ ಅವ್ರು ಎಂಟರ್ ಆಗ್ತಾರೆ ಇದು ನಾವು ಇಂಗ್ಲಿಷು ಮತ್ತೆ ಗಣಿತದಲ್ಲಿ ಹೆಚ್ಚು ನೋಡ್ತೀವಿ ಆದ್ರೆ ಬೇರೆ ಸಬ್ಜೆಕ್ಟ್ಸ್ ನಲ್ಲೂ ಇರುತ್ತೆ ಯಾವುದೋ ಒಂದು ಪರಿಸರದಲ್ಲಿ ಒಂದು ರೀತಿ ಭಯ ಹುಟ್ಟಿದ್ರೆ ನಂಗೆ ಲೆಕ್ಕ ಮಾಡೋದಿಕ್ಕೆ ಕಷ್ಟ ಅನ್ನೋ ಭಯ ಹುಟ್ಟಿದ್ರೆ ಅಲ್ಲಿ ಅವರು ಗಣಿತಕ್ಕೆ ಆಲ್ಮೋಸ್ಟ್ ಅವ್ರ ಪ್ರವೇಶನೇ ನಿಷೇಧ ಮಾಡ್ದಂಗೆ ಆಗೋಗುತ್ತೆ ಸೊ ಇದ್ಮೇಲಿಂದ ಅವ್ರಿಗೆ ಅಹ್ ಅದನ್ನ ಉಳಿಸ್ಕೊಳಕ್ಕೆ ಅಹ್ ಅವರ ಪ್ರಯತ್ನಗಳನ್ನ ಅಹ್ ಪ್ರಯತ್ನ ಮುಂದುವರ್ಸೋದಿಕ್ಕೆ ಗುರಿಗಳು ಉದ್ದೇಶಗಳನ್ನ ಪ್ರಾಮುಖ್ಯತೆ ಹೆಚ್ಚಿಸಿ ಅಹ್ ಪರಿಣಿತಿ ಹೊಂದೋದಿಕ್ಕೆ ಅವ್ರ ಮಾಸ್ಟರಿಗೆ ನಾವು ಹಿಮಾಹಿತಿಗಳನ್ನ ಕೊಡ್ಬೇಕಾಗತ್ತೆ ಅಹ್ ಬರೀ ಅವರು ಕಲ್ತಿದ್ದಾರೆ ಅನ್ನೋದು ಅಹ್ ಇದನ್ನ ಅವರು ಎಲ್ಲಾದ್ರಲ್ಲೂ ನಾವೇ ಮಾಸ್ಟ್ರಿ ಹೊಂದೋದಿಕ್ಕೆ ಪರಿಣತಿ ಕೊಡಬೇಕು ಮತ್ತೆ ಅಹ್ ಸ್ವಯಂ ನಿಯಂತ್ರಣಕ್ಕೆ ಅವರಿಗೆ ಅಹ್ ಆಯ್ಕೆಗಳನ್ನ ಕೊಡ್ಬೇಕು ಅಂದ್ರೆ ನಾವು ಇಟ್ಟುಕೊಂಡಿರುವ ನಿರೀಕ್ಷೆಗಳು ಅಥವಾ ಅವರ ನಿರೀಕ್ಷೆಗಳು ನಂಬಿಕೆಗಳು ಪ್ರೇರಣೆ ಹೆಚ್ಚಿಸೋ ಹಾಗಿರ್ಬೇಕು ಸೊ ಇದೆಲ್ಲನೂ ಅಹ್ ತೀರಾ ಹೊಸದು ಅಂತ ಇಲ್ಲದೆ ಇದ್ರು ಇದೆಲ್ಲಾ ಮಾಡ್ತಾ ಇದ್ರು ಇದನ್ನ ನಾವು ಉದ್ದೇಶ ಪೂರ್ವಕವಾಗಿ ಮಾಡ್ದಾಗ ನಮ್ಮ ಯೋಜನೆ ಇರ್ಬೋದು ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೋದಿರ್ಬೋದು ಅದು ಬಹಳ ಬೇರೆ ರೀತಿನಲ್ಲೇ ಆಗತ್ತೆ ಅವರಿಗೆ ಸ್ವಯಂ ಮೌಲ್ಯಮಾಪನ ಸಾಮರ್ಥ್ಯ ಮತ್ತೆ ಚಿಂತನಾಶೀಲತೆಯನ್ನು ಸಹ ಬೆಳೆಸೋದ್ರ ಬಗ್ಗೆ ನಾವು ಯೋಚನೆ ಇಟ್ಕೊಳ್ಬೇಕು ಸೊ ಇದನ್ನ ಇಟ್ಕೊಂಡು ನಾನು ಒಂದು ಎರಡ್ ನಿಮಿಷ ನಾವು ಹಿಂದೆ ಅದು ವಿಡಿಯೋ ನಿಮಗೆ ನೋಡಕ್ಕೆ ಸಾಧ್ಯ ಆಗ್ಲಿಲ್ಲ ಐ ಆಮ್ ವೆರಿ ಸಾರಿ ಅಬೌಟ್ ಇಟ್ಕೊಂಡು ಇದು ಮಾಡಿದ್ದೆ ಈಗ ನಾವು ಭಾಗವಕಾರದ ಚಟುವಟಿಕೆ ಮಾಡಿದ್ವಲ್ಲ ಕಲಿಕೆಗಾಗಿ ಸಾರ್ವತ್ರಿಕ ವಿನ್ಯಾಸ ಇದರಲ್ಲಿ ಯಾವ್ಯಾವ್ದು ಮಾಡಕ್ಕೆ ಸಾಧ್ಯ ಆಗಿದೆ ಅದು ಒಂದು ಚಟುವಟಿಕೆಯಿಂದ ಅಂತ ಮ್ಯಾಪ್ ಮಾಡಿದ್ದೆ ಈಗ ಅದರಲ್ಲಿ ಗುರುತಿಸುವಿಕೆ ಜಾಲದಲ್ಲಿ ಮಾಹಿತಿನ ವಿವಿಧ ರೀತಿಯಲ್ಲಿ ಭಾಗಕಾರನ ಬರೀ ಕ್ಲಾಸ್ ರೂಮ್ ಅಲ್ಲಿ ಮಾಡಿದೆ ಅದೇ ಮಾಹಿತಿನ ಈ ಗುಂಪುಗಳಲ್ಲಿ ಮಾಡಿ ಅದಕ್ಕೆ ಮುಂದೆ ಅವರು ಅದನ್ನ ಬೇರೆ ಬೀಡ್ಸ್ ಇಟ್ಕೊಂಡು ಅದೆಲ್ಲ ಮಾಡೋದಿಕ್ಕೂ ಬೇರೆ ಬೇರೆ ರೀತಿಗಳಲ್ಲಿ ಕೊಟ್ಟಿದ್ರು ಬಟ್ ನಾವ್ ಇವತ್ತು ಅಕಸ್ಮಾತ್ ವಿಡಿಯೋ ನೋಡಕ್ ಆಗಿದ್ದಿದ್ರೆ ಇದನ್ನ ಅಹ್ ನೋಡ್ತಿದ್ವಿ ಮತ್ತೆ ಗಣಿತದ ಸಂಕೇತ ಮತ್ತೆ ಚಿಹ್ನೆಗಳನ್ನ ತಿಳ್ಕೊಳಕ್ ಬೆಂಬಲ ನೀಡಕ್ಕೆ ಇಲ್ಲೇ ಅವರು ಅಲ್ಲೇ ಇದ್ರನ್ನಲ್ಲೇ ಮಾಡ್ಸಕ್ಕೆ ಬೇರೆ ಬೇರೆ ಅವರು ಪರಸ್ಪರ ಹಂಚ್ಕೊಳ್ಳೋದು ಕೂಡ ನಡೀತು ಮತ್ತೆ ಮುಖ್ಯ ವಿಚಾರಗಳು ಮತ್ತು ಪರಸ್ಪರ ಸಂಬಂಧಗಳು ನಾನು ಇದನ್ನೆಲ್ಲಾನು ತಗೊಂಡಿರೋದು ಹಿಂದೆ ತೋರಿಸಿದ್ದು ಇದರಿಂದಾನೆ ಸ್ಲೈಡ್ಸ್ ಇಂದಾನೇವೆ ಮುಖ್ಯ ವಿಚಾರಗಳು ಮತ್ತು ಪರಸ್ಪರ ಸಂಬಂಧಗಳನ್ನ ಎತ್ತಿ ತೋರ್ಸೋದು ಮಾಹಿತಿ ಸಂಸ್ಕರಣ ಮಾಡೋದಕ್ಕೆ ದೃಶ್ಯೀಕರಿಸೋದಿಕ್ಕೆ ಮಾರ್ಗದರ್ಶನ ಇದೆಲ್ಲಾನು ಆ ವಿಡಿಯೋದಲ್ಲಿ ಆಗಿತ್ತು ಮತ್ತೆ ತನ್ ಅವರ ಸ್ಟಡಿ ಸ್ಟ್ರೆಟಿಜಿಕ್ ನೆಟ್ವರ್ಕ್ ಇದ್ರಲ್ಲಿ ಆ ಸ್ಪೇಸ್ ಅಲ್ಲಿ ಪ್ರತಿಕ್ರಿಯೆ ಪಡೆಯಲು ಮತ್ತು ಕಲಿಕೆಯ ದಿಕ್ಕಿನಲ್ಲಿ ಚಲಿಸಲು ಸಾಧ್ಯಕ್ಕೆ ವಿಧಾನಗಳು ಬದಲಾಯಿಸ್ತಾ ಇದ್ದಿದ್ದು ಸಂರೋಚನೆ ಸಂಯೋಜನೆಗಾಗಿ ವಿವಿಧ ಸಾಧನಗಳನ್ನ ಬಳಸಿದ್ರು ಮತ್ತೆ ಮಾಹಿತಿ ನಿರ್ವಹಣೆ ಮಕ್ಕಳೇ ಮಾಡೋದಿಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ರು ಆ ಇಲ್ಲೂ ಅಷ್ಟೇ ಅಲ್ಲಿ ಸೂಕ್ತವಾಗಿತ್ತು ಆಟ ಆ ವಯಸ್ಸಿಗೆ ಸೂಕ್ತವಾಗಿತ್ತು ಯಾವ ಮಕ್ಕಳಿಗೂ ಭಯ ಮತ್ತೆ ಯಾರು ಫೋಕಸ್ ಕಳ್ಕೊಳ್ಳಿಲ್ಲ ಇಡೀ ಆಕ್ಟಿವಿಟಿನಲ್ಲಿ ನೋಡಿದ್ರೆ ಎಲ್ಲಾರು ಅದ್ರಲ್ಲಿ ತೊಡಕೊಂಡಿದ್ರು ಕಲಿಕೆ ಸ್ವಲ್ಪ ಸವಾಲು ಇತ್ತು ಆಸಕ್ತಿಕರವಾಗಿಯೂ ಇತ್ತು ಅದಕ್ಕೆ ಸಂಪನ್ಮೂಲಗಳನ್ನು ಬದಲಾಯಿಸೋದು ಈ ಆಕ್ಟಿವಿಟಿಯಿಂದ ಸಾಧ್ಯ ಆಗಿತ್ತು ಮತ್ತೆ ನಿರೀಕ್ಷೆಗಳು ನಂಬಿಕೆಗಳು ಪ್ರೇರಣಾನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿಯೇ ಇತ್ತು ಅಹ್ ಸೊ ಇದು ಒಟ್ಟು ನಮ್ಮ ನಾವು ಮಾಡಿದ ಸಂಪನ್ಮೂಲ ಕಿರು ಪುಸ್ತಕಗಳ ಪರಿಚಯ ಒಂದು ಸಣ್ಣ ಪರಿಚಯ ಮತ್ತೆ ಯೂನಿವರ್ಸಲ್ ಡಿಸೈನ್ ಲರ್ನಿಂಗ್ ಗೈಡ್ ಲೈನ್ಸ್ ಒಂದು ಸಣ್ಣ ಪರಿಚಯ ಕೊಟ್ಟಿದ್ದೀನಿ ಈಗ ಮಂಜುಳಾ ಅವರು ಅವ್ರು ಈ ಇವಾಗ ಈ ಕೋವಿಡ್ ನೈನ್ಟೀನ್ ಪರಿಸ್ಥಿತಿಯಲ್ಲಿ ಮಾಡುತ್ತಿರೋ ಸ್ವಲ್ಪ ಕೆಲವು ಪ್ರಯತ್ನಗಳ ಬಗ್ಗೆ ಅಹ್ ಹಂಚಿಕೊಳ್ತಾರೆ ಥ್ಯಾಂಕ್ ಯು ಬೃಂದ ಈ ಪ್ರಸಕ್ತ ಪರಿಸ್ಥಿತಿಲಿ ನಾವು ಆ ಕಲಿಕೆಯಿಂದ ಮಕ್ಕಳು ಹೊರಗುಳಿದಾಗೆ ಏನೆಲ್ಲ ಒಂದು ಪ್ರಯತ್ನ ಮಾಡಬಹುದು ಅಂತ ಈಗ ನಮ್ಮ ಸೆವೆನ್ ಎಕ್ಸ್ ನಲ್ಲಿ ನಾವು ಕೈಗೊಂಡಿರುವಂತಹ ಕೆಲವೊಂದು ಪ್ರಯತ್ನಗಳನ್ನ ನಿಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸೊ ನಾವು ಮುಖ್ಯವಾಗಿ ಒಂದು ವಿಶೇಷ ಚೇತನರ ಜೊತೆ ಕೆಲಸ ಮಾಡುವಂತದ್ದು ಮುಖ್ಯವಾಗಿ ಬುದ್ಧಿ ನ್ಯೂನತೆ ಇರುವಂತವ್ರು ಆರ್ಟಿಸಮ್ ಇರುವಂತ ಮಕ್ಕಳ ಜೊತೆ ಮತ್ತೆ ನಮ್ದು ಒಂದು ಸ್ಕಿಲ್ ಸ್ಕಿಲ್ ಡೆವಲಪ್ಮೆಂಟ್ ಯೂನಿಟ್ ಇದೆ ಅದು ಟ್ರೈನಿಂಗ್ ಯೂನಿಟ್ ಸೊ ಈ ಒಂದು ಇನ್ನೊಂದು ಇದ್ರ ಬಗ್ಗೆ ಮುಖ್ಯವಾಗಿ ಹೇಳ್ಬೇಕು ಈ ಮಕ್ಕಳ ಬಗ್ಗೆ ಅಂದ್ರೆ ಅವರು ಬೇಗ ಕಲ್ತಿದ್ದನ್ನ ಮರ್ತು ಬಿಡ್ತಾರೆ ಸೊ ಈ ರೀತಿ ದೀರ್ಘವಾಗಿ ಆ ಒಂದು ಏನಂತಾರ ಹೊರ ಕಲಿಕೆಯಿಂದ ಹೊರಗುಳಿದ್ರೆ ಏನಪ್ಪಾ ಅನ್ನೋದು ಒಂದು ಚಿಂತೆ ಆದ್ರೆ ಪೋಷಕರಿಗೆ ಇಡೀ ದಿನ ಮನೆಯಲ್ಲಿ ಅವ್ರನ್ನ ಹೇಗೆ ಆಕ್ಯುಪೈ ಮಾಡೋದು ಅನ್ನೋದು ಒಂದು ಆ ಪ್ರಶ್ನೆ ಆಗಿತ್ತು ಸೊ ಇಂತ ಸಂದರ್ಭದಲ್ಲಿ ನಾವು ಇರುವಂತ ಒಂದು ವ್ಯವಸ್ಥೆ ಒಳಗಡೆನೆ ಪೋಷಕರದು ಒಂದು ವಾಟ್ಸಪ್ ನ ನಾವು ಮಾಡ್ಕೊಂಡು ಆ ವಾಟ್ಸ್ಆಪ್ ಗ್ರೂಪ್ ಗಳ ಮೂಲಕನೆ ಮಾಹಿತಿಗಳನ್ನ ವಿನಿಮಯ ಮಾಡುವಂತದ್ದು ಮತ್ತೆ ಚಟುವಟಿಕೆಗಳನ್ನು ಕೂಡ ಅದರಲ್ಲೇ ನೀಡ್ತಾ ಇದೀವಿ ಮತ್ತೆ ಅವರು ಕೂಡ ಪೋಷಕರು ಅಹ್ ಮಕ್ಕಳು ಏನ್ ಮಾಡ್ತಾ ಇದಾರೆ ಪ್ರಗತಿಯನ್ನ ಅದನ್ನ ಶೇರ್ ಮಾಡ್ತಾ ಇದಾರೆ ಇವತ್ತು ನೋಡಿ ನನ್ನ ಮಗ ಇದೆಲ್ಲ ಡ್ರಾಯಿಂಗ್ ಮಾಡಿ ಅದನ್ನ ಪೇಂಟ್ ಮಾಡಿದ್ದಾನೆ ನೋಡಿ ಕಲರಿಂಗ್ ಮಾಡಿದ್ದಾನೆ ಮತ್ತೆ ಇನ್ನೊಂದು ಹುಡುಗಿ ಅವಳು ಒಂದು ಮ್ಯಾಟ್ ಫುಲ್ ಮ್ಯಾಟ್ ಮಾಡೋದು ಫ್ರೇಮೆ ಹೋಗಿ ಇಟ್ಕೊಂಡಿದ್ರು ಅದರಲ್ಲಿ ಒಂದು ಮಾಡಿ ಈಗ ಆಲ್ರೆಡಿ ಎರಡನೇ ಶುರು ಮಾಡಿದ್ದಾಳೆ ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ದಾಳೆ ಅನ್ನೋದು ಸೊ ಈ ರೀತಿ ಆಮೇಲೆ ಇನ್ನೊಂದು ನಮ್ಗೆ ಇಲ್ಲಿ ಎದುರಾದ ಸಮಸ್ಯೆ ಅಂದಾಗ ಎಲ್ಲಾರದು ಒಂದೇ ರೀತಿ ಇರ್ಲಿಲ್ಲ ಅವ್ರದ್ದು ಲೆವೆಲ್ ಸೊ ಕೆಲವು ಮಕ್ಕಳು ಡಿಜಿಟಲೈಸೇಷನ್ ಟ್ರೈನಿಂಗ್ ಗ್ರೂಪ್ ಕೆಳಗಡೆ ಇದ್ರು ಸೊ ಅವಾಗ ಅವ್ರಿಗೆ ಕನ್ಫ್ಯೂಷನ್ ಯಾವ್ದನ್ನ ತಗೋಬೇಕು ಯಾವ್ದನ್ನ ಬಿಡ್ಬೇಕು ಅಂತ ಇವ್ರಿಗೆ ಹೇಳದಾಗ ಅವ್ರಿಗೆ ಅವ್ರಿಗೆ ಹೇಳಿದ್ರೆ ಸೊ ಹಾಗಾಗಿ ಅವ್ರದ್ದನ್ನ ನಾವು ಮತ್ತೆ ಪ್ರತ್ಯೇಕ ಮಾಡುದು ಸೆಪರೇಟ್ ವಾಟ್ಸ್ಆಪ್ ಗ್ರೂಪ್ ವಾರ ಮಾಡಿ ಆ ಡಿಜಿಟಲೈಸ್ ಟ್ರೈನಿಂಗ್ ಗ್ರೂಪ್ ಅವ್ರಿಗೆನೆ ಬೇರೆ ಒಂದು ಚಟುವಟಿಕೆಗಳನ್ನ ಕೊಡುವಂಥದ್ದು ಮತ್ತೆ ಅಹ್ ಇನ್ನು ಇನ್ನೂ ಒಂದು ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ಸೊ ವಾಟ್ಸಪ್ ಮೂಲಕನೇ ಅವ್ರಿಗೆ ತಲುಪಿಸುವಂತ ಕೆಲಸ ಆಗ್ತಾ ಇದೆ ಮತ್ತೆ ಎನೇಬಲ್ ಇಂಡಿಯಾ ನಮ್ಮ ವಾಣಿ ಅಂತ ಒಂದು ಇದೆ ಅವ್ರದ್ದು ಸೊ ಅದರ ಮೂಲಕ ಕೂಡ ನಾವು ಈ ಕ್ಲಿಪ್ಪಿಂಗ್ ಗಳನ್ನ ಶೇರ್ ಮಾಡ್ತೀವಿ ಸೊ ದಟ್ ಎಲ್ಲ ಅಕ್ರಾಸ್ ಕರ್ನಾಟಕ ಕೇಳ್ಬೋದು ಅಂತ ಆ ಬೇರೆ ಸಂಸ್ಥೆಯವರು ಕೂಡ ಪಾಡ್ಕಾಸ್ಟ್ ಝೂಮ್ ವೆಬಿನಾರ್ ಮೂಲಕ ಕೂಡ ಒಂದು ಶೈಕ್ಷಣಿಕ ಅವಧಿಗಳು ಪರಿಣಿತರಿಂದ ಆಗಾಗ್ಗೆ ಆಗ್ತಾ ಇದೆ ಮತ್ತೆ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಏನಿದೆ ಈ ಒಂದು ದಿವ್ಯಾಂಗರಿಗೆ ಕೆಲಸ ಮಾಡುವಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಅವರುಗಳು ಕೂಡ ಈಗ ಈ ಒಂದು ಕೋವಿಡ್ ನೈನ್ಟೀನ್ ಸಂಬಂಧವಾಗಿ ಕೆಲವೊಂದು ಇರುವಂತ ಬುಕ್ಲೆಟ್ಸ್ ಮತ್ತೆ ವಿಡಿಯೋಗಳನ್ನ ಮಾಡಿ ಹಂಚ್ತಾ ಇದ್ದಾರೆ ಶೇರ್ ಮಾಡ್ಕೋತಾ ಇದ್ದಾರೆ ಸೊ ಅದರಲ್ಲಿ ಒಂದು ಚಲೋ ಜಾನೆ ಸಮಜಾರ್ ಬನೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ಈ ಸರಿ ವಿಡಿಯೋದು ಏನ್ ವಿಷಯ ಅಂದ್ರೆ ಪ್ರಿವೆನ್ಶನ್ ಆಫ್ ಚಿಲ್ಡ್ರನ್ಸ್ ಅಡಿಕ್ಷನ್ ಟು ಮೊಬೈಲ್ ಫೋನ್ ಅಂಡ್ ಟಿವಿ ಡ್ಯೂರಿಂಗ್ ಲಾಕ್ ಡೌನ್ ಅಂತ ಸೊ ಅದು ಈ ಒಂದು ಲಿಂಕ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಕೆಳಗಡೆ ಸೊ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಕೂಡ ಒಂದು ವಿಡಿಯೋ ನೋಡುವಂತ ಸಾಧ್ಯತೆ ಇದೆ ಸೊ ಇದಲ್ದೆ ನಾವು ಇನ್ನೊಂದ್ ಏನಂದ್ರೆ ಎನ್ ಸಿಆರ್ ಟಿ ಅವರು ಈಗ ಆಲ್ರೆಡಿ ಒಂದು ಏನಂತರ ಆಲ್ಟರ್ನೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಸ್ಟೂಡೆಂಟ್ಸ್ ಫಾರ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಅಂಡ್ ಅಪರ್ ಪ್ರೈಮರಿ ಸ್ಕೂಲ್ಸ್ ಗೆ ಆಲ್ರೆಡಿ ದೇವ್ ಔಟ್ ಆಲ್ಟರ್ನೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಮೇ ಬಿ ದೇ ವಿಲ್ ಇದು ಆಲ್ರೆಡಿ ನಿಮಗೆ ತಲುಪಿರಬಹುದು ಅಥವಾ ರೀಚ್ ಆಗ್ಬೋದು ರೀಚ್ ಮಾಡ್ತಾರೆ ವಿಲ್ ರೀಚ್ ಅಲ್ಲದೆ ಮತ್ತೆ ಆಫ್ಟರ್ ಮಾತ್ ಆಫ್ ಕೋವಿಡ್ ನೈನ್ಟೀನ್ ಟು ಇಂಪ್ಯಾಕ್ಟ್ ಸ್ಕೂಲ್ ಎಜುಕೇಶನ್ ಅಂತ ಕೂಡ ಒಂದು ಸಾಹಿತ್ಯ ರೆಡಿ ಮಾಡಿದ್ದಾರೆ ಅದರಲ್ಲಿ ಸ್ಟೆಪ್ಸ್ ಟು ಓಪನ್ ಸ್ಕೂಲ್ಸ್ ಇದೆಲ್ಲ ಕೂಡ ಈಗ ಅವರು ಚಿಂತನೆ ಮಾಡಿ ಅದನ್ನ ರೆಡಿ ಇದೆ ಈಗ ಸೊ ಅದನ್ನೆಲ್ಲ ನಾವು ಇಟ್ಕೊಂಡು ಯಾವ ತರ ಅಂತ ಯೋಚನೆ ಮಾಡ್ಬೋದು ಆಲ್ಟರ್ನೇಟಿವ್ ಅಕಾಡೆಮಿ ಕ್ಯಾಲೆಂಡರ್ ನೀವು ನೋಡಿದ್ರೆ ಏನ್ ಹೇಗೆ ಮಾಡಬಹುದು ಏನು ಅಂತ ಎಲ್ಲ ಒಂದು ವಿತ್ ಆಕ್ಟಿವಿಟಿ ಮತ್ತೆ ಕ್ಲಾಸ್ ವೈಸು ಸಬ್ಜೆಕ್ಟ್ ವೈಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಸೊ ಅದನ್ನ ಹೌ ಟು ಇಂಪ್ಲಿಮೆಂಟ್ ಅನ್ನೋದು ಒಂದು ದೊಡ್ಡ ಸವಾಲು ಸೊ ಈಗ ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೇಗೆ ನಾವು ತಲುಪಬೇಕು ಅದರ ಬಗ್ಗೆ ನಾವೆಲ್ಲ ಚಿಂತನೆ ಥ್ಯಾಂಕ್ ಮಾಡುವಂತಾಗಿದೆ ಈಗ ಬೃಂದ ಇವರು ಬಸವಲಿಂಗಪ್ಪ ಅವರು ಪ್ರಶ್ನೆಗಳು ಇದ್ದಾರೆ ದಯವಿಟ್ಟು ನೀವು ಅಥವಾ ಮಂಜುಳಾ ಅವರು ಅದಕ್ಕೆ ಅದೇ ನೋಡ್ದೆ ನಾನು ಹಾ ಆ ಮಕ್ಳು ಮರಿತಾರೆ ಅಂತ ಹೇಳಿದ್ದು ಎಲ್ಲಿ ಅಂತ ನನಗೆ ಇದಾಗ್ಲಿಲ್ಲ ಅದು ಸ್ವಲ್ಪ ನಂಗೆ ಅವ್ರ ಬಸವಲಿಂಗಪ್ಪ ಅವರು ಅದನ್ನ ವಿವರಿಸಿದ್ರೆ ಸಹಾಯ ಆಗತ್ತೆ ಮಕ್ಳು ಮರಿತಾರೆ ಅಂತ ಹೇಳಿಲ್ವಲ್ಲ ಬೇಗ ಮರಿತಾರೆ ಅಂತ ಅಲ್ಲ ನಾನು ಹೇಳ್ದೆ ಬ್ರಿಂದ ನಮ್ಮ ಒಂದು ಬುದ್ಧಿದ ನ್ಯೂನತೆ ಇರುವಂತ ಮಕ್ಳು ಕಲ್ತಿದ್ದನ್ನ ಬೇಗ ಮರಿತಾರೆ ಅದು ಒಂದು ನಮಗೆ ಸವಾಲು ಅಂತ ನಾನು ಹೇಳ್ತೀನಿ ಓಕೆ ಅದು ಒಂದು ಅವರದು ಸವಾಲು ನಮ್ಗೆ ಅವರ ಜೊತೆ ಕೆಲಸ ಮಾಡುವಾಗ ಗೊತ್ತಾಗುತ್ತೆ ಯಾ ಸೋ ಅದರ ಬಗ್ಗೆ ಏನು ಪ್ರಶ್ನೆ ಪ್ರಸಕ್ತ ಪರಿಸ್ಥಿತಿನಲ್ಲಿ ಇವರು ಸರ್ಕಾರದವರು ಮಕ್ಕಳ ವಾಣಿ ಕಾರ್ಯಕ್ರಮನ ಶುರು ಮಾಡಿದ್ದಾರೆ ಆಗಲೇ ಅದಕ್ಕೆ ಸಾಕಷ್ಟು ಜನ ಮಕ್ಕಳು ಮತ್ತೆ ಪೋಷಕರು ಬಹಳ ಒಳ್ಳೆ ಇದಿದೆ ಅಂತ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ನೋಡ್ತಾ ಇದಾರೆ ಇದು ಅಂತ ಸೊ ಇಲ್ಲಿ ಮತ್ತೆ ಶಿಕ್ಷಕರೇ ಅದನ್ನ ಸಾಕ್ ಅಪ್ಲೋಡ್ ಮಾಡ್ತಿರೋ ಸಂಪನ್ಮೂಲಗಳು ಹೆಚ್ಚಿಂದು ಶಿಕ್ಷಕರೇ ಮಾಡ್ತಿದ್ದಾರೆ ಅಂತಾನುವೆ ನ್ಯೂಸ್ ಪೇಪರ್ ಅಲ್ಲೇ ಬಂದಿತ್ತು ಸೊ ಅವರು ಮಾಡ್ತಿರೋ ಕಾರ್ಯಕ್ರಮಗಳಲ್ಲಿ ಅಹ್ ಒಳಗೊಳ್ಳುವಿಕೆಯನ್ನ ಖಚಿತಪಡಿಸಿಕೊಳ್ಳಕ್ಕೆ ಯಾವ ರೀತಿ ಬೆಂಬಲ ಕೊಡಬಹುದು

ನಿಮ್ಮ ಉಪನ್ಯಾಸದಲ್ಲಿ ಹಲೋ ಹಲೋ ಮಕ್ಕಳು ಮಕ್ಕಳು ಕಲಿತಿದ್ದನ್ನ ಬೇಗ ಮರೆತು ಬಿಡ್ತಾರೆ ಅದೊಂದು ಟಾಸ್ಕ್ ಅಂತಂದ್ರಿ ಸೊ ಇದು ಡಿವಿಟಬಲ್ ಇದು ಎಲ್ಲಾ ವಿದ್ಯಾರ್ಥಿಗಳು ಮರೆಯೋದಿಲ್ಲ ಬಹಳ ದಿನಗಳವರೆಗೆ ಮಾಡ್ತಾ ಇರೋದು

ಅದ್ ನಾವು ನೋಡ್ತಾ ಇದೀವಿ ಇವತ್ತು ಹೇಳ್ಕೊಟ್ಟಿರ್ತೀವಿ ನಾಳೆಗೆ ಮರ್ತು ಬಿಡ್ತಾರೆ ಅವರು ಪ್ರತಿ ಸರಿ ನಾವು ಅದನ್ನ ಹೇಳ್ಬಿಟ್ಟು ಮತ್ತೆ ಶುರು ಮಾಡ್ತಾ ಇರ್ಬೇಕಾಗುತ್ತೆ ಅಂದ್ರೆ ಪ್ರಾಕ್ಟೀಸ್ ಸೊ ತುಂಬಾ ಈ ತರ ಇಷ್ಟು ದಿನಗಳು ಬಿಟ್ಬಿಟ್ರೆ ಏನಾಗುತ್ತೆ ಅನ್ನೋದು ಒಂದು ಚಿಂತನೆ ಚಿಂತೆ ಆಗಿರೋದ್ರಿಂದ ಇದೆಲ್ಲ ಒಂದು ಪ್ರಯತ್ನ ಮಾಡಿದ್ವಿ ಹಾಂ ಹೇಳಿ ಹೇಳಿ ಬೇರೆ ಯಾರಿಗಾದ್ರು ಎನಿ ಕ್ವೆಶನ್ಸ್ ಇದೆಯಾ ನಮ್ ಕ್ವೆಶನ್ಸ್ ಅನ್ನು ಕಳಿಸಿದ್ದೆ ನಾನು ಓಕೆ ಕ್ಯೂ ಅಂಡ್ ಎಂದ ಕ್ಯಾನ್ ಯು ಓಪನ್ ಕ್ಯೂ ಅಂಡ್ ಎಸ್ ಐ ಹ್ಯಾವ್ ಓಪನ್ ಬಿಂದು ಬಸವಲಿಂಗ ಸರ್ ತಮ್ಮ ಅಷ್ಟು ಪ್ರಶ್ನೆಗೂ ನಾನು ಉತ್ತರ ಕೊಟ್ಟಿದ್ದೀನಿ ದಯವಿಟ್ಟು ಕ್ಯೂ ಅಂಡ್ ಎ ಬಾಕ್ಸ್ ಅಲ್ಲಿ ನೋಡಿ ಓಕೆ ಮೈಥಿಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ಇದು ಮಂಜುಳಾನ ಆನ್ಸರ್ ಮಾಡಬೇಕಾಗುತ್ತೆ ದಯವಿಟ್ಟು ಆ ಪ್ರಶ್ನೆ ಓದಿ ತಿಳಿಸಿ ಮಂಜುಳಾ ಅವ್ರಿಗೆ ಲರ್ನಿಂಗ್ ಡಿಸಬಿಲಿಟೀಸ್ ವಿತ್ ಎಜುಕೇಶನಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂದಾಗ ನಾವು ಓದುವಿಕೆಯಲ್ಲಿ ಅವರಿಗೆ ಒಂದು ಕಲಿಕೆ ಅಂದ್ರೆ ಓದ್ ಓದಿನ ಒಂದು ತೊಂದರೆ ಡಿಸ್ಲೆಕ್ಸಿಯಾ ಅಂತೀವಿ ಡಿಸ್ಗ್ರಾಫಿಯ ಬರವಣಿಗೆಯಲ್ಲಿ ತೊಂದರೆ ಇರುವಂತದ್ದು ಮತ್ತೆ ಡಿಸ್ಕ್ಯಾಲ್ಕುಲಿಯಾ ಗಣಿತದಲ್ಲಿ ತೊಂದರೆ ಇರುವಂತದ್ದು ಅಫೇಜಿಯಾ ನೆನಪಿನ ಶಕ್ತಿಯಲ್ಲಿ ತೊಂದರೆ ಇರುವ ಭಾಷೆ ನಲ್ಲಿ ತೊಂದರೆ ಇರುವಂಥದ್ದು ಸೊ ಇವುಗಳ ಬಗ್ಗೆ ನೀವು ವಿವರವಾಗಿ ನೋಡಬೇಕು ಅಂದ್ರೆ ನಮ್ದು ಇದು ಬಿ ಬಿ ಆರ್ ಟಿ ಗಳಿಗೆ ಒಂದು ಟ್ರೈನಿಂಗ್ ಬುಕ್ಲೆಟ್ ನ ಮಾಡಿದಿವಿ ನಾವು ಕೈಪಿಡಿ ಸೊ ಅದು ಆಕ್ಚುಲಿ ಎಲ್ಲಾ ಒಂದು ಬಿ ಸೆಂಟರ್ ಗಳಲ್ಲಿ ಲಭ್ಯ ಇದೆ ಅಂತ ಅನ್ಕೋತೀನಿ ನಾನು ಎ ಆರ್ ಟಿ ಗಳಿಗೆ ಸ್ಕಾಲ ಮಾಡಿದಂತ ಅದರಲ್ಲಿ ವಿವರವಾಗಿ ನೀವು ನೋಡಬಹುದು ಅಂತ ಅನ್ಸುತ್ತೆ ನಿಮ್ಗೆ ಲಭ್ಯ ಲಿಂಗರಾಜು ಸರ್ ನೀವು ಅನ್ ಮಾಡ್ಕೊಂಡು ಮಾತಾಡಬಹುದು ಓಕೆ ಮೇಡಂ ಓಕೆ ಮೇಡಂ ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಆಗ್ಲೇ ನಮ್ಮ ಬಸಲಿಂಗಪ್ಪ ರಾವ್ ಅವರು ಒಂದು ಪ್ರಶ್ನೆ ಮಾಡಿದಾಗ ಅದಕ್ಕೆ ಅದಕ್ಕೆ ಇಂಟರ್ವ್ಯೂನ್ ಆಗಿ ಸ್ವಲ್ಪ ಸಮ್ಮಪ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ ಮೇಡಂ ಆಗ್ಲೇ ತ ಬೃಂದಾ ಮೇಡಂ ಅವರು ಮ್ಯಾಪಿಂಗ್ ಆಫ್ ಆಕ್ಟಿವಿಟೀಸ್ ಮಾಡುವಾಗ ಆಕ್ಸೆಸ್ ಇರಲಿ ಅದು ಕನ್ಸ್ಟ್ರಕ್ಷನ್ ಇರಲಿ ಇಂಟರ್ನ ಇರಲಿ ಆಗ ಒಂದು ವಾಕ್ಯವನ್ನ ಬಸ್ಲಿಂಗಪ್ಪನವರು ಪುನರುಚ್ಛಿಸಿದಂತೆ ಮಕ್ಕಳು ಬೇಗ ಮರಿತಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಸಮ ಸಮಗ್ರವಾಗಿ ವಿವರಣೆ ನೀಡಿದ್ರೆ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಮಕ್ಕಳು ಎಲ್ಲ ಎಟ ಚಟುವಟಿಕೆಗಳಿಂದ ವಂಚಿತರಾಗಿ ಬೇಗ ಮರೆಯೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ನಾವು ಪೋಷಕರ ವಾಟ್ಸಪ್ ಗ್ರೂಪ್ ಅನ್ನ ಮಾಡಿದ್ದೇವೆ ಶಿಕ್ಷಕರೊಂದಿಗೆ ಮಕ್ಕಳ ಕಾರ್ಯ ಹಂಚಿಕೊಳ್ತಾ ಇದ್ದಾರೆ ಡಿಜಿಟಲೈಸ್ಡ್ ಟ್ರೈನಿಂಗ್ ಗ್ರೂಪ್ ರಚನೆ ಮಾಡಿದ್ದೀರಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ನಾವು ದಿವ್ಯಾಂಗರಿಗೆ ಅಗತ್ಯ ಇರತಕ್ಕಂತ ಮಾಹಿತಿಯನ್ನ ಹಂಚಿಕೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ನಾನು ನನ್ನ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಆಗ ಪ್ರಯತ್ನ ಮಾಡಿದ್ದು ಈಗ ನನ್ ಪ್ರಶ್ನೆ ಕೇಳೋ ಇದ್ರಲ್ಲಿ ಟೈಮ್ ಹಂತದ ಪ್ರಶ್ನೆ ಚಾಟ್ ನಲ್ಲಿ ಇದೆ ಇಸ್ ದರ್ ಎನಿ ಸಜೆಷನ್ ಫಾರ್ ಹೋಮ್ ಬೇಸ್ಡ್ ಲರ್ನಿಂಗ್ ಆಫ್ ಚಿಲ್ಡ್ರನ್ ಓಕೆ ಟೈಮ್ ಆಗೋಗಿದೆ ಈಗ ಮುಂದೆ ಪ್ರಶ್ನೆಗಳು ಸಲಹೆಗಳು ಆಮೇಲೆ ನೀವು ಮಾಡಿದಂತ ಪ್ರಯತ್ನಗಳು ದಯವಿಟ್ಟು ನನ್ನ ಜೊತೆಗೆ ಹಂಚ್ಕೊಳ್ಳಿ ನಾನು ಹಿಂದಿನ ಸತಿನೇ ಹೇಳ್ದೆ ಸಾಕಷ್ಟು ಡಯಟ್ ಗಳಲ್ಲಿ ನೀವೆಲ್ಲರೂ ನಿಮ್ಮದೇ ಆದಂತ ಪ್ರಯೋಗಗಳು ಪ್ರಯತ್ನಗಳು ಮಾಡ್ತಿದ್ದೀರಾ ಅದನ್ನ ಇಮೇಲ್ ಗ್ರೂಪ್ ಅಲ್ಲಿ ಹಂಚ್ಕೊಳ್ಳಿ ದಯವಿಟ್ಟು ಲೆಟ್ ಎಂಡ್ ಬಿಂದು ಬೃಂದಾ ಮತ್ತೆ ಮಂಜುಳಾ ಅವ್ರಿಗೆ ತುಂಬಾ ಧನ್ಯವಾದಗಳು ಆ ಸೊ ಈ ಬರುವಂತ ಪ್ರಶ್ನೆಗಳನ್ನ ನಾವು ನಿಮ್ ಜೊತೆಗೆ ಹಂಚ್ಕೊಳ್ತೀವಿ ಸಲಹೆಗಳನ್ನು ನಿಮ್ ಜೊತೆಗೆ ಹಂಚ್ಕೊಳ್ತೀವಿ ಸೊ ವಿ ಹೋಪ್ ಯು ಆರ್ ಆಲ್ಸೋ ಕಂಟಿನ್ಯೂ ಟು ಬಿ ಅಸೋಸಿಯೇಟೆಡ್ ವಿತ್ ದಿಸ್ ಡಿಸ್ಕಶನ್ ಪರ್ಟಿಕ್ಯುಲರ್ ಡಿಸ್ಕಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೈತ್ರಿ ಇವಾಗ ಪೋಲ್ಗೆ ನಾವು ಆಗ್ತೀವಿ ಆಪ್ಷನ್ ಬರುತ್ತೆ ನೀವು ಎಲ್ಲ ಪೋಲಿಂಗ್ ಮಾಡ್ಬೋದು ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಬಹಳ ಧನ್ಯವಾದಗಳು ಎಲ್ರೂ ಕುತೂಹಲದಿಂದ ಅಹ್ ಒಂದು ಗಂಟೆ ಕಾಲ ನಮ್ ಜೊತೆಗೆ ಇದ್ದಿದೀರಾ ಅಂಡ್ ಸಾಕಷ್ಟು ಸಂಖ್ಯೆಗಳಲ್ಲಿ ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಚಾಟ್ ಅಲ್ಲಿ ಯಾರೋ ಕೇಳಿದ್ರಿ ಎಲ್ಲಾ ಡಯಟ್ ಫ್ಯಾಕಲ್ಟಿಗೂ ಇದನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಆಕ್ಚುಲಿ ಆಗಿದೆ ಈ ವೆಬಿನಾರ್ ಎಲ್ಲಾ ಡಯಟ್ ಫ್ಯಾಕಲ್ಟಿನೂ ಅಟೆಂಡ್ ಮಾಡಬಹುದು ಬಹಳ ಧನ್ಯವಾದ ಎಲ್ರಿಗೂ ದಯವಿಟ್ಟು ಈ ಪೋಲ್ ನ ಆನ್ಸರ್ ಮಾಡಿದ್ಮೇಲೆ ನಾವು ವೆಬಿನಾರ್ ನ ಎಂಡ್ ಮಾಡೋಣ ಥ್ಯಾಂಕ್ ಯು ಆಲ್ ವೆರಿ ಮಚ್ ಥ್ಯಾಂಕ್ ಯು ಎವ್ರಿವನ್ ಅಹ್ ವಿ ವಿಲ್ ನಾವು ಎಂಡ್ ದ ಪೋಲ್